ಸ್ನೇಹಿತರೆ ನಮಸ್ಕಾರ. ಮುಕ್ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ, ನಾಟಕಕಾರ, ಲೇಖಕ ವಿನಾಯಕ ಕೃಷ್ಣ ಗೋಕಾಕ್ ಅವರ ಪುತ್ರರಾದ ಅನಿಲ್ ಗೋಕಾಕ್ ಅವರು. ಅಷ್ಟು ಮಾತ್ರ ಅಲ್ಲದೇ ಸ್ವತಃ IAS ಅಧಿಕಾರಿಯಾಗಿದ್ದು ನಿವೃತ್ತರಾಗಿರುವ ಅನಿಲ್ ಗೋಕಾಕ್ ಅವರು ಗೋಕಾಕರನ್ನು ಕುರಿತು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಹಲವು ಲೇಖನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಅವರ ಜೊತೆಗಿನ ಈ ಮಾತುಕತೆಗೆ ಅವರನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನನಗೆ ಕುತೂಹಲ ಏನಂದರೆ, ನಾವು ನೋಡಿದ ಕೇಳಿದ ಓದಿದ ಗೋಕಾಕರೊಬ್ಬರು ಇದ್ದಾರೆ, ನಾವು ನೋಡಿದ ಕೇಳಿದ ಗೋಕಾಕರೊಬ್ಬರು ಓದಿದ ಗೋಕಾಕರು, ನಿಮ್ಮ ನೆನಪಿನ ಬುತ್ತಿನಲ್ಲಿ ಮೊದಲಿಗೆ ಫಸ್ಟ್ ನೀವು ಹೆಂಗೆ ನೆನಪು ಮಾಡ್ಕೋತೀರಿ ನಿಮ್ಮ ಗೋಕಾಕರನ್ನು ನೆನ ನೋಡಿದ್ದನ್ನು? ನಾನ್ದ ಹಂಗೆ ನಂಗೆ ಅಗ್ದಿ ಮೊದಲಿನ ಇನ್ಸಿಡೆಂಟ್ ಅಂತ ನಂಗೆ ನೆನಪಿಲ್ಲ. ಆದರೆ ನನ್ನ ತಂದೆಯವರು ನನಗೆ ಹೇಳಿದರು, ಅವರು ಒಂದು ಸಾಂಗ್ರಿಯೊಳಗಿದ್ದಾಗ ಅವರು ನನ್ನನ್ನು ತೋಟದಲ್ಲಿ ಕುಡಿಸಿಕೊಂಡು ಮಾತಾಡ್ತಾ ಇದ್ದರು. ಆವಾಗ ಅವ್ರ ಮೇಲೆ ಚಿಕ್ಕೆ ತೋರಿಸಿದರು, ಆಕಾಶದಲ್ಲಿ ಅದು ಚಿಕ್ಕೆ. ಆವಾಗ ನಾನು ಚೀಕೆ ಅಂತಂದೆ. ಅದೇ ನಾನು ಉದ್ಗರಿಸಿದ ಮೊದಲನೇ ಶಬ್ದ ಅಂತ ಅದು ಒಂದು ನೆನಪಿದೆ. ಆಮೇಲೆ ನನ್ನ ನೆನಪು ಇರೋದು ವಿಸ್ನಗರದ ಯಾಕಂದರೆ ಅದು 5 ವರ್ಷದಾಗಿದ್ದು ಅವಾಗ ನೆನಪದ. ವಿಸ್ನಗರದ ನೆನಪೇನಂದರೆ ಅಲ್ಲಿ ಅವರು MN ಕಾಲೇಜ್ ಅಂತ ಒಂದು ಕಾಲೇಜ್ ಸ್ಥಾಪನೆ ಆಗಬೇಕಿತ್ತು. ಆ ಕಾಲೇಜ್ ಮನೆಯಿಂದ ದೂರಿತ್ತು, ಇನ್ನು ಕಟ್ಟಡ ಸುತ್ತ ತಯಾರಾಗಿರಲಿಲ್ಲ. ಕಟ್ಟಡ ಕೂಡ ಇವರ ಸೂಪರ್ವಿಷನ್ನಾಗ ಆಯಿತು. ಆವಾಗ ನಡ್ಕೋತ ಹೋಗ್ಬೇಕಾಗ್ತಿತ್ತು, ಒಂದು ಭಾಳ ದೂರ ಅಲ್ಲ, 2 ಕಿಲೋಮೀಟರ್ಸ್ ಅಂತ ತಿಳ್ಕೊಡ್ರಿ. ಆದರೆ ನಡುವೆ ಹೊಲಗಳೇ ಬರ್ತಿತ್ತು, ಆ ಬೇಲಿಗಳನ್ನು ದಾಟಿ ಹೋಗ್ಬೇಕಾಗ್ತಿತ್ತು. ಹ್ಯಾಡ್ ಟು ಜಂಪ್ ಒನ್ ಸಮ್ ಟೈಮ್ಸ್. ಆಮೇಲೆ ಮಳೆ ಭಾಳ ಜೋರಾಗಿ ಬಂದರೆ ರೈಲ್ವೆ ಟ್ರ್ಯಾಕ್ ಹಿಡಿದು ಅವ್ರ ಕಾಲೇಜಿಗೆ ಹೋಗ್ತಿದ್ರು ನಡ್ಕೋತಾ. ಸೊ ಇದನ್ನ ಬೇಲಿ ಮೇಲೆ ಜಂಪ್ ಮಾಡೋದು ಅವಾಗೇನಂತಿದ್ರು, ಅವರು ಒಂದು ನಮಗೆ ಹೇಳ್ತಿದ್ರು ಹಗಲೆಲ್ಲ, ವೈಲ್ ದ ಎಲಿಮೆಂಟ್ಸ್ ವೇರ್ ಅಗೇನ್ಸ್ಟ್ ಅಸ್, ವೈಲ್ ದ ಎಲಿಮೆಂಟ್ಸ್ ವೇರ್ ಅಗೇನ್ಸ್ಟ್ ಅಸ್, ವಿ ವೇರ್ ಇನ್ ಅವರ್ ಎಲಿಮೆಂಟ್ಸ್. ಅಂದರೆ ನಾವು ನಮ್ಮ ಇದರಿಂದ ಮಾನಸಿಕ ಇಚ್ಛಾಶಕ್ತಿಯಿಂದ ನಾವು ಎಲ್ಲ ಸಂಕಟಗಳನ್ನು ಮೀರಿ ಆ ಕಾಲೇಜನ್ನು ಕಟ್ಟಿದ್ದೀವಿ ಅಂತ. ಎರಡನೇದು, ನಾವಲ್ಲೇ ಆ ಊರೊಳಗೆ ನಮಗೆ ಇರುವಂಥ ಮನೆಯೂ ಇರಲಿಲ್ಲ. ಆ ಊರಲ್ಲಿ ಇಲೆಕ್ಟ್ರಿಸಿಟಿ ಆವಾಗ ಅನ್ಕೆ ಸಾಧ್ಯವೇ ಇರಲಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗಿರಲಿಲ್ಲ. ನಮಗೆ ಊರಿಂದ ಹೊರಗೆ ಒಂದು ಬಂಗಲೆ ಇತ್ತು, ಅದೇನೇ ತೋರಿಸಿದ್ರು ಅಲ್ಲೇ ನಾವು ಇರಲಿಕ್ಕೆ ಹತ್ತಿದ್ವಿ. ತಂದೆಯವರು ನಮ್ಮ ಕಡೆಯಿಂದ ಒಂದು ಮಾತು ನಮಗೆ ಹೇಳಿರಲಿಲ್ಲ. ಅವರು ಆ ಮೂತಿ ಆ ಮನೆಗೆ ಭೂತಿಯಾ ಬಂಗ್ಲಾ ಅಂತ ಹೆಸರಿತ್ತು. ಭೂತಿಯಾ ಬಂಗ್ಲಾ ಆದರೆ ದೆವ್ವನ ಮನೆ ಅಂತೆ. ಯಾಕಂದರೆ ಅಲ್ಲಿ ಒಬ್ಬ ಉದ್ಯೋಗಪತಿ ಅವ ಬಾಂಬೆಗೆ ಹೋದ, ಅವನ ಹೆಂಡತಿಗೇನೋ ಪ್ರಾಬ್ಲಮ್ ಆಗಿತ್ತಲ್ಲಿ, ತೀರ್ಕೊಂಡಿದ್ಲು, ಅಕ್ಕಿ ದೆವ್ವ ಅಲ್ಲಿ ಬಂದ ಕಾಡ್ತದ ಅಂತ ಹೆದರಿ ಯಾರೂ ಹೋಗ್ತಿರಲಿಲ್ಲ. ಆದರೆ ಇವರು ಅಲ್ಲಿ ಒಪ್ಪಲಿದ್ದರೆ ಅಲ್ಲಿ ಮನೆಯೇ ಇರಲಿಲ್ಲ ಬೇರೆ. ಸೊ ಹೀ ಹ್ಯಾಡ್ ಟು ಗೋ ದೇ. ಸೊ ನಮಗೆ ಅವರೇನು ಹೇಳಲಿಲ್ಲ. ನಮಗೆ 1 ವರ್ಷ ಆದಮೇಲೆ ಗೊತ್ತಾಯ್ತು ಹಿಂಗೆ ಹಿಂಗೆ ಭೂತಿಯ ಬಗಲ. ಆದರೆ ಅವರು ನನಗೆ ಇಂಥ ವಿಷಯದಲ್ಲಿ ನಂಬಿಕೆ ಇಲ್ಲ, ನಾ ಇಲ್ಲೇ ಬಂದೇನಿ, ನನಗೆ ಇದೇ ಮನೆ ನನಗೆ ಬಿರಬೇಕಂತ ದೈವದಲ್ಲಿದೆ, ನಾ ಇಲ್ಲೇ ಇರ್ತೇನೆ ಅಂತ ಹಿಂಗೆ ಅವ್ರು ಧೈರ್ಯ ತೋರಿಸಿ ಬಂದು ಹೋದರು. ಬಟ್ ನಿಮ್ಗೇನು ಆ ಥರದ ಅನುಭವ ಏನಾಗಲಿಲ್ಲ ಅಲ್ಲಿ ಹೋದ್ಮೇಲೆ? ನೋವು ಆಗಲಿಲ್ಲ ಅಂದರೆ ಅದರ ಅನುಭವ ಕೊನೆಗೆ ಬಂತು. ಓಕೆ. ಅದೇನಂದರೆ ನಮ್ಮ ತಂದೆ ಬಡೋದೆಗೆ ಹೋಗಿದ್ರು, ವಿಸ್ನಗರ್ ಟು ಬರೋಡ ಸಂಸ್ಥಾನದಲ್ಲಿತ್ತದು. ಹೌದು. ನಮ್ಮ ತಾಯಿ ಅಡುಗೆ ಮನೆಯೊಳಗೆ ಕೆಲಸ ಮಾಡ್ತಿದ್ಲು, ಸ್ವಲ್ಪ 1 ಮಿನಿಟು ಏನೋ 2 ಮಿನಿಟು ಮೇಲೆ ಹೋಗಿದ್ಲು. ನಮ್ಮ ಅಕ್ಕ ಯಶೋಧ ಅಡುಗೆ ಮನೆಯಲ್ಲಿ ಏನೋ ಅಡುಗೆ ಮಾಡ್ತಾಯಿದ್ಲು, ಆಕೆ ಸೀರೆಗೆ ಬೆಂಕಿ ಹಚ್ಚಿಬಿಟ್ಟು ಕುಣಿಲಿಕ್ಕೆ ಹತ್ಬಿಟ್ಲಿಕ್ಕೆ. ಅವಾಗ ಈಕೆ ಓಡಿ ಬಂದು ಒಮ್ಮಿಲ ಸೀರೆ ಹೊರಗೆ ತೆಗೆದು ಪೆಟ್ಟಿಕೊಂಡೇನು ಹೊರಗೆ ತೆಗೆದು
ನನ್ನ ತಂಗಿಗೆ ಉಳಿಸಿದ್ಲು. ಇಲ್ಲಾದ್ರೂ ಇಟ್ಸ್ ಅ ವೆರಿ ಟೆರಿಬಲ್ ಸೈಟ್. ಓಕೆ. ಆಮೇಲೆ ಒಂದು ದಿನ ಇದು ಇದಕ್ಕೂ ಮೊದಲ ಒಂದು ರಾತ್ರಿ ನಾವೆಲ್ಲ ಗಚ್ಚಿ ಮೇಲೆ ಮಲ್ಕೋತಿದ್ವಿ. ಅವಾಗ ಒಬ್ಬಕಿ ಬಿಳಿ ವಸ್ತ್ರ ಅಂದರೆ ವೈಟ್ ಸಾರಿ ಹಾಕ್ಕೊಂಡು ಒಬ್ಬ ಹೆಂಗ್ಸ್ ಕೂತಿದ್ಲಲ್ಲಿ ಅಕ್ಕಿ ಕೂದಲನ್ನು ಎಲ್ಲ ಅಕ್ಕಿ ಕರ್ನಸ್ಲಾಗಿ ಬಂದು ಏನೂ ಆಗಿತ್ತು. ಸೊ ಆವಾಗ ನೆಕ್ಸ್ಟ್ ಡೇ ಹೆಂಗಿಲ್ಲ ಆಯಿತು. ಸೊ ಇದೆಲ್ಲ ಬಂದವು. ಆದರೆ ಅದರಿಂದ ನಾವು ಅದರ ಮೂಲಕ ನಾವು ಅಲ್ಲ ಇದ್ದ ತಪ್ಪು ಅಂತೂ ಹೇಳಲಿಕ್ಕೆ ಆಗೋಲ್ಲ. ಯಾಕಂದರೆ ನಮಗೇನು ಅಪಾಯ ಆಗಲಿಲ್ಲ. ವಿ ಆರ್ ಆಲ್ ಸೇಫ್. ಬಟ್ ನಿಮಗೆ ನಿಮ್ಮ ಈ ಚೈಲ್ಡ್ಹುಡ್ನ ನೆನಪುಗಳನ್ನು ಬಿಟ್ಟು ನಿಮ್ಮ ಅವ್ರದ್ದೊಂದು ತಾತ್ವಿಕತೆ ಅಂತಿತ್ತು, ಒಂದು ಫಿಲಾಸಫಿ ಅಂತಿತ್ತು, ಅವ್ರದ್ದೊಂದು ನೋಟಕ್ರಮ ಅಂತಿತ್ತು, ಅದು ಹೇಗೆ ನಿಮ್ಮನ್ನು ಇನ್ಫ್ಲುಯೆನ್ಸ್? ಹಾಂ, ಹೇಳ್ತೇನೆ. ಅದು ನನಗೆ ಅನೇಕ ಬಗೆಯಲ್ಲಿ ಅದರಿಂದ ಪ್ರಭಾವಿತ ಆದರೆ ಮೊದಲು ನಾವು ತ್ರಿಭಾಷಿಕ ಸೂತ್ರವನ್ನು ತಗೋಬೋಣ. ಈಗ ನಾನು ನಿಮ್ಮ ಜೊತೆಗೆ ಕನ್ನಡದಲ್ಲಿ ಮಾತಾಡಬಲ್ಲೆ, ಅದಕ್ಕೆ ಅವರೇ ಕಾರಣ. ಸ್ವಲ್ಪ ಸಾರ್ವಜನಿಕ ಸಭೆಗಳಲ್ಲಿಯೂ ಸ್ವಲ್ಪ ಮಾತಾಡಬಲ್ಲೆ, ಅದಕ್ಕೂ ಅವರೇ ಕಾರಣ. ಯಾಕಂದರೆ ಎಲ್ಲಿ ಹೋದರೂ ಮಾತೃಭಾಷೆ ಬರೆಯೋಂಗಿಲ್ಲ ಅಂತವ್ರದ್ದು ಸಖತ್ ನಿಯಮ ಇತ್ತು. ನಾವು ಮನೆಯಲ್ಲಿ ಗುಜರಾತಿ ಅಥವಾ ಮರಾಠಿ ಮಾತಾಡಿದರೆ ನಮಗೆ ಚೆನ್ನಾಗಿ ಬೈತಿದ್ರು, ಇದು ನಿಮ್ಮ ಮಾತೃಭಾಷೆ ಅಲ್ಲ, ಮನೆಯಲ್ಲಿ ಕನ್ನಡವೇ ಆಗಬೇಕು, ಫರಕ್ ಬೇಕಾದ ಮಾಡ್ರಿ. ಅದರಿಂದ ನಾನು ಆ ಕನ್ನಡದ ಬಗ್ಗೆ ಪ್ರೀತಿ ಮತ್ತು ಅಭಿಮಾನ ಸಣ್ಣವಿದ್ದಾಗಿಂದಲೇ ಬಂತು. ಗೋಕಾಕ್ ವರದಿ ಅದು ನಮಗೇನು ಹೊಸದಾಗಿಲ್ಲ, ಅದು ಬಂದಿದ್ದಲೇ ಇತ್ತು. ಮ್ಯಾಟ್ರಿಕ್ ಆದ ಕೂಡಲೇ ನಂಗೆ ಅವರು ಒಬ್ಬ ಖಾಸ ಶಿಕ್ಷಕ ಟ್ಯೂಟರ್ ನೇಮಿಸಿ ಕನ್ನಡ ಕಲಿಸಿದರು. ಆಮೇಲೆ ನಾನು IAS ಸೇರಿದ್ಮೇಲೆ ಕನ್ನಡ ಕಲೀಲಿಕ್ಕೆ ವಿಶೇಷ ಅವಕಾಶ ಇರಲಿಲ್ಲ. ಸೇವಾನಿವೃತ್ತಿ ಪಡೆದಿಲ್ಲ, ಬೆಂಗಳೂರಿಗೆ ಬಂದ ನಂತರ ನಾನು ನನ್ನ ಕನ್ನಡ ಸುಧಾರಿಸಿಕೊಂಡೆ. ಇಷ್ಟ ಅದು ಕನ್ನಡ ಬಗ್ಗೆ ಪ್ರೀತಿ ಮತ್ತು ಅಭಿಮಾನ. ಓಕೆ. ಎರಡನೇದು, ನಾವು ಯಾವ ಪ್ರಾಂತದಲ್ಲಿ ಇರ್ತೇವೋ ಆ ಪ್ರಾಂತ್ಯದ ಪ್ರಾದೇಶಿಕ ಭಾಷೆ ನಾವು ಕಲಿಬೇಕು, ಆ ಜನರ ಜೋಡಿ ನಾವು ಸಮರಸವಾಗಬೇಕು. ಅದು ಇನ್ನೊಂದು ತತ್ವಿತ್ತು. ಅವರು ಅದಕ್ಕೆ ಅವ್ರು ನಂಗೆ ಕಾನ್ವೆಂಟ್ ಸ್ಕೂಲಿಗೆ ಕಳಿಸ್ಲಿಲ್ಲ, ಕೊನೆ ತನಕ ಕಳಿಸ್ಲಿಲ್ಲ. ಅವರು ನನಗೆ ಗುಜರಾತಿ ಅಥವಾ ಮರಾಠಿ ಸ್ಕೂಲ್ಸ್ನಾಗ ಕಳಿಸಿದರು. ವಿಸ್ನಗರದಲ್ಲಿ ಗುಜರಾತಿ, ಕೊಲ್ಹಾಪುರದಲ್ಲಿ ಮರಾಠಿ. ಗುಜರಾತಿಯಿಂದ ಮರಾಠಿಗೆ ಕಲಿಬೇಕಂದ್ರೆ ಭಾಳ ತ್ರಾಸಾದ ನಂಗೆ, ಆದರೆ ಅವ್ರು ಕೇಳಲಿಲ್ಲ. ಇದರ ಫಾಯ್ದೆ ನನಗೆ IAS ಮಹಾರಾಷ್ಟ್ರದಲ್ಲಿ ಯಾವಾಗ ಹೋದೆ ಸೇವೆ ಸಲ್ಲಿಸಲು ಆವಾಗ ಗೊತ್ತಾಯಿತು ನನಗೆ ಪ್ರಾದೇಶಿಕ ಭಾಷೆ ಬರ್ತಾಯಿತ್ತು. ಹೀಗಾಗಿ ಜನರ ಜೊತೆಗೆ ಸಂಪರ್ಕ ಮತ್ತು ಒಡನಾಟಿಕೆ ಅತ್ಯಂತ ಸುಲಭವಾಗಿ ಆಯಿತು. ಮತ್ತು ಅವ್ರಿಗೆಲ್ಲರಿಗೆ ಆಶ್ಚರ್ಯ ಆಗ್ತಿತ್ತು, ಕರ್ನಾಟಕ ಮಹಾರಾಷ್ಟ್ರದ ಹೊರಗೆ ಬಂದ ಮನುಷ್ಯ ಇಷ್ಟು ಚೆನ್ನಾಗಿ ಮರಾಠಿ ಮಾತಾಡ್ತಲ್ಲ ಅಂತ, ಸಾಹೇಬ್ ಮರಾಠಿದ್ ಬೋಲ್ತಾ ಅಂತ. ಹೀಗೆಲ್ಲ ಅವರಿಗೆ ಖುಷಿ ಪಡ್ತೀವಿ. ಆಮೇಲೆ ಅದರದ್ದು ಇಂಗ್ಲೀಷ್ ಬಗ್ಗೆ ಒಂದು ಹೇಳ್ತಿದ್ರು, ಇಂಗ್ಲೀಷ್ ಮಾಧ್ಯಮ ಅಲ್ಲಿ ಹೋದರೆ ಹೆಚ್ಚು ಪರಿಣತರಾಗ್ತೀರಿ ಎಂಬೋ ನಂಬಿಕೆ ತಪ್ಪು. ನೀ ಇಂಗ್ಲೀಷ್ ಮಾಧ್ಯಮ ಸ್ಕೂಲಿಗೆ ನಾ ಕಳಿಸ್ತಾ ಇಲ್ಲ, ಕಾನ್ವೆಂಟಿಗೆ ಹಾಕಿ ಅಂತಂದರು. ಯಾಕಂದರೆ ನನಗೆ ಅನ್ನಿಸ್ತದ ಅವರು ಭಾರತೀಯ ಸಂಸ್ಕೃತಿಯಿಂದ ಸ್ವಲ್ಪ ಬೇರೆದಾಗ್ಬೋದು ಅನ್ನೋದು ನನಗೆ ಹೆದರಿಕೆ ಇದೆ, ಅದಕ್ಕೆ ನಾ ಹೋಗ್ಲಿಕ್ಕೆ ಬಿಡೋದಿಲ್ಲ ಹಿಂಗೆ. ಆದರೆ ಮುಂದೆ ಅವ್ರು ಹೇಳೋದು ಮಾತು ಸರಿ ಅನ್ನಿಸ್ತಂಗೆ. ಯಾಕಂದರೆ ನಾನು IAS ಸೇರಿ ಕೂಡಲಿಕ್ಕೆ ಕೂಡ ನೋಡಿದೆ, ನನಗೇನೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಓದೇ ಇಲ್ಲ ನಾನು. ನಾನು IAS ಆವಾಸ್ ಅಮಂಗ್ ದ ಫಸ್ಟ್ 20 or 30. ಎಸ್. ಸೊ IAS ಇಂಗ್ಲೀಷ್ ಮಾಧ್ಯಮವೇ ಬೇಕು ಅಂತ ನನಗೆ ಖಾತ್ರಿ ಆಯ್ತು ಅವಾಗ. ಅಷ್ಟೇ ಅಲ್ಲ, ಸೇವೆ ಸಲ್ಲಿಸುವಾಗೂ ಕೂಡ ಯಾರ ಶೈಕ್ಷಣಿಕ ಮಾಧ್ಯಮ ಇಂಗ್ಲೀಷ್ ಆಗಿರಲಿಲ್ಲ ಅವರು ಕೂಡ ಇಂಗ್ಲೀಷ್ ಉತ್ತಮ ಮಾತಾಡ್ತಿದ್ರು, ಉತ್ತಮ ಚೆನ್ನಾಗಿ ಬರೀತಾ ಇದ್ರು. ಹೀಗಾಗಿ ನಮ್ಮ ಕಾರ್ಯಕ್ಷಮತೆಯಲ್ಲಿ ಏನೂ ವ್ಯತ್ಯಾಸವಿರಲಿಲ್ಲ. ಇದು ಅವರ ಮೂರನೇ ಹಿಂಗೆ ಈ ತ್ರಿಭಾಷಿಕ ಸೂತ್ರದ ಬಗ್ಗೆ ಇದು ಅಂತ ಹೇಳ್ತೇನೆ. ಆದರೆ ಇಂಗ್ಲೀಷದ ಸಾಹಿತ್ಯದ ಬಗ್ಗೆ ನನ್ನಲ್ಲಿ ಆಸಕ್ತಿ ಚಿಗುರಿಸಿದರು. ಅವರಿದ್ದಾಗ ಶೆಲಿ, ಕೀಟ್ಸು ಅವರೆಲ್ಲ ಇನ್ನೂ ನಂಗೆ ನೆನಪಾಗ್ತದೆ. ಊಟ ಮಾಡೋ ಕರ್ಕೊಂಡು ಅವ್ರು ಕೀಟ್ಸದ ಹಾಡು ಕವಿತಾಗಳದ ಅಂತ ತೋರಿಸ್ತಿದ್ರು. ಹೀಗಾಗಿ ನಾನು IAS ಇಂಗ್ಲೀಷ್ ಸಾಹಿತ್ಯ ಒಂದು ವಿಷಯ ತಗೊಂಡು ಅವರಿಂದನೇ ಕಲಿತೆ. ಇದು ಒಂದು ವಿಷಯ. ಇನ್ನೊಂದು, ಆಡಳಿತ ಮತ್ತು ಮಾನವೀಯ ಮೌಲ್ಯ ಇದ್ರೊಳಗೆ ಏನು ಸಂಬಂಧದ ನನಗೆ ಗೊತ್ತಿರಲಿಲ್ಲ. ಸಣ್ಣವರಿದ್ದಾಗ ಇವರು ಸಮರಸವೇ ಜೀವನ, ಸಮನ್ವಯ,
ಸಾಮರಸ್ಯ ಇದೆಲ್ಲ ಮಾತಾಡ್ತಿದ್ರು. ಆಮೇಲೆ ಅನುಕಂಪನ ಎಂಪಥಿ ಅದು ಮುಂದೆ ಗೊತ್ತಾದ ನನಗೆ. ಯಾವಾಗ ಮೊದಲು ಇವರೆಲ್ಲ ಏನು ಬರೀ ತಾತ್ವಿಕ ವಿಷಯಗಳು ಅಂತ ತಿಳ್ಕೊಂಡಿದ್ದೆ. ಆದರೆ ನಾನು ಮುಂಬೈಯಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸೇವೆಯಲ್ಲಿದ್ದಾಗ ಒಂದು ಅಸಾಧಾರಣವೆಂದು ಪ್ರಸಂಗ ಬಂತು. ಅದೇನಂದರೆ ಒಬ್ಬ ಆಫ್ರಿಕನ್ನು ಅದು ಸಲ ಒಬ್ಬ ಇಂಡಿಯನ್ನು ಆಫ್ರಿಕನ್ ಹೆಂಗಸಿಗೆ ಮದುವೆ ಆಗಿದ್ದಾನೆ. ಅವರಿಬ್ಬರದು ಸರಿ ಇದ್ದಿದ್ದಿಲ್ಲ, ಅದಕ್ಕೆ ದೇವರ್ ಕ್ವಾರಲಿ. ಇದ್ದಿ ಅಮೀನ್ ಆವಾಗ ಯುಗಾಂಡದ ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗೆಲ್ಲ ಇಂಡಿಯನ್ಸ್ ಹೊರಗೆ ಹಾಕಬೇಕು ಅಂತ ಮಾಡಿದ್ದ ಆಲ್ ನಾನ್ ಸಿಟಿಸನ್ಸ್ ಆಫ್ ಯುಗಾಂಡ ಅಂತ. ಅವ್ರು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅನ್ನಿಸ್ತು ಇದು ಇವರಿಬ್ಬರು ಸಮಸ್ಯೆ ಬಗೆಹರಿದಿದ್ದರೆ ಅಲ್ಲಿಯಿಂದ ಭಾರತೀಯ ಜನಾಂಗದ ಮೇಲೆ ಭಾರತೀಯದ ಮೇಲೆ ಅನಿಷ್ಟ ಪರಿಣಾಮ ಆಗ್ಬೋದು, ಅದಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನ ಆಗಲಿ ಅಂತ. ಅದಕ್ಕೆ ನೀ ಅವ್ರ ಜೋಡಿ ಮಾತಾಡಿ ಬಗೆಹರಿಸಲು ಅಂತ ಹೇಳಿದರು. ಇದು ಐ ಎ ಎಸ್ ಅಧಿಕಾರಿಯ ಕೆಲಸ ಅಲ್ಲ ಅಂತ ನಾ ಹೇಳಿದ್ದೆ. ಇಲ್ಲ, ಇದು ಭಾರತ ಸರ್ಕಾರದ ಬಂದಿದ್ದ ಆದೇಶ, ನಿಂಗೇನು ತೊಂದರೆ ಇಲ್ಲ, ನೀ ಮಾಡು. ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಾಗ ಹೋಗು, ಅಲ್ಲಿ ಖರ್ಚು ಎಲ್ಲ ಗೌರ್ಮೆಂಟ್ ಕೊಡ್ತದೆ ಅಂತ ಹೇಳಿ ನಾ ಆಲ್ರೆಡಿ ಫೈವ್ ಸ್ಟಾರ್ ಹೋಟೆಲಿಗೆ ಹೋಗಿ ಆಲ್ರೆಡಿ ಮಾತಾಡಿ ಅದೇನು ಪ್ರಯತ್ನ ಏನಾದರೂ ವಿಫಲ ಆಯಿತು ಅದೇನು ಸಾಕು, ನೀವು ಪ್ರಯತ್ನ ಮಾಡಿದ್ರೆ ಸಾಕು, ಇಷ್ಟೇ ಬೇಕು ನಮಗೆ ಅಂತ ಹೇಳಿದರು. ಅಂದರೆ ಆ ಹೊತ್ತಿಗೂ ಕೂಡ ಸಮರಸವೇ ಜೀವನ ನೆನಪಾಯಿತು. ಇದು ಈ ಪ್ರಸಂಗದೊಳಗೆ ನನಗೆ ಸಮರಸವೇ ಜೀವನ ನೆನಪಾಯಿತು. ಇನ್ನೊಂದು ಅಂದರೆ ಪರಸ್ಪರ ಇದೇನಂತೀವಿ ಕರುಣೆ, ಕರುಣೆ ಇನ್ನೊಬ್ಬರ ಬಗ್ಗೆ ಕರುಣೆ. ಅದೇನಾಯ್ತಂದರೆ ನಾ ಠಾಣೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಾಗ ಅಲ್ಲಿ ಒಂದು ಪ್ಲೇನು ಕ್ರ್ಯಾಶ್ ಆಯಿತು, ಗುಡ್ಡದ ಮೇಲೆ ಪ್ಲೇನ್ ಕ್ರ್ಯಾಶ್ ಆಗಿತ್ತು. ನನಗೆ ರಾತ್ರಿ 2 ಗಂಟೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಫೋನ್ ಮಾಡಿದರು, ಹೀಗೆ ಪ್ಲೇನ್ ಕ್ರ್ಯಾಶ್ ಆಗಿದೆ, ನೀವು ಬರಬೇಕು. ನಿಮ್ಮ ಜೂರಿಸ್ಡಿಕ್ಷನ್ ಒಳಗೆ ಬರ್ತೀವಿ? ನಮ್ಮ ಜೂರಿಸ್ಡಿಕ್ಷನ್ನಾಗ, ಅದು ಗುಡ್ ಬೆಟ್ಟದ ಮೇಲೆ, ದೊಡ್ಡ ಬೆಟ್ಟದ ಮೇಲೆ. ಆಮೇಲೆ ಕಾನೂನಿನ ಪ್ರಕಾರ ನಾನು ಹೋಗಬೇಕು ಅಲ್ಲಿ, ಸೊ ಸಿದ್ಧತೆ. ಆಮೇಲೆ ಅಲ್ಲಿ ಹೋಗಿ ನೋಡ್ತೀವಿ, ಅಲ್ಲಿ ಬರೀ ಕತ್ತಲು, ಕಾಡು, ಅಲ್ಲಿ ಕಾಡು, ಲೈಟ್ ಇರಲ್ಲ, ಟಾರ್ಚ್ ಲೈಟ್ ಮೇಲೆ ನಾವು ಮೇಲೆ ಹತ್ತಿದ್ವಿ ಎಲ್ಲಿ ಅದು ಪ್ಲೇನ್ ಹುಡುಕ್ಲಿಕ್ಕೆ ಅಂತ. ನನಗೆ ಆ ರೂಢಿದೇ ಇರಲಿಲ್ಲ ಅದು ತಿಳ್ತಾ. ಆಮೇಲೆ ಹೆಂಗೂ ಹತ್ತಿ ಅದ ಮೇಲೆ ಹೋಗಿ ಕೊನೆಗೆ ನೋಡಿದರೆ ಪ್ಲೇನದ ಬಾಲ ಮಾತ್ರ ಸಿಕ್ತು, ದ ಟೇಲ್ ಆಫ್ ದ ಪ್ಲೇನ್ ಅಷ್ಟು, ಬಾಕಿ ಯಾರೂ ಇರಲಿಲ್ಲ. ಅವಾಗ ಇಲ್ಲೇ ಪ್ಲೇನ್ ಅಲ್ಲಿ ಯಾರು ಪ್ರಯಾಣಿಕರಿದ್ದರು ಅವ್ರಿಗೆ ಏನಾಯಿತು ಅಂತ ಮನಸ್ಸಿನಾಗ ಭಾವನೆ ಬಂತು. ಅದೆಲ್ಲ ಆಗಿ ಕೆಳಗೆ ಬಂದ್ವಿ, ಬೆಟ್ಟದ ಕೆಳಗೆ 20-30 ಮಂದಿ ನಿಂತಿದ್ರಲ್ಲಿ ಅವರ ಸಂಬಂಧಿಕರು. ಅವಾಗ ನನಗೇನು ಮಾತಾಡಲಿಕ್ಕೆ ಗೊತ್ತಾಗಲಿಲ್ಲ. ಅವ್ರ ಪೈಕಿ ಒಬ್ಬರೇ ಪ್ರಶ್ನೆ ಕೇಳಿದರು, ಎರಡೇ ಶಬ್ದ ಮಾತಾಡಿದರು, ಎನಿ ಸರ್ವೈವರ್ಸ್ ಅಂತ. ನನಗೆ ಉತ್ತರ ಬರಲಿಲ್ಲ, ಅವಾಗೇನು ಹೇಳಬೇಕು ಇವ್ರಿಗೆ, ಇಲ್ಲ ಅಂತ ಹೇಳೋದು ಹೆಂಗಂತ. ನನ್ನ ಮೌನ ನೋಡಿ ಗೊತ್ತಾಯಿತು ಅವ್ರಿಗೆ, ಯಾರು ಉಳಿದಿಲ್ಲ, ಅದು ಎಲ್ಲರೂ ಅಳ್ಲಿಕ್ಕೆ ಹತ್ತಿದ್ರು. ಆವಾಗ ನನಗೆ ಗೊತ್ತಾಯಿತು ಇನ್ನೊಬ್ಬರ ಬಗ್ಗೆ ಭಾವನೆ ಅದು ಉಕ್ಕಿ ಬಂದು ನನ್ನಲ್ಲಿ. ಸೊ ಆಡಳಿತ ಮತ್ತು ಮಾನವೀಯ ಮೌಲ್ಯಗಳಲ್ಲಿ ಇದು ಒಂದು ಹೇಗೆ ಮಹತ್ವದ ಪಾತ್ರ ವಹಿಸ್ತದೆ ಅಂತ ಗೊತ್ತಾಯ್ತು ಅವಾಗ. ಸರ್, ನನಗೆ ಇದಲ್ಲದೇ ವೈಚಾರಿಕವಾಗಿ ಇನ್ಫ್ಲುಯೆನ್ಸ್ ಮಾಡಿದ್ದು. ಹಾಂ, ವೈಚಾರಿಕವಾಗಿ. ಹಾಂ, ಅವರ ಅವರ ಫಿಲಾಸಫಿಕಲ್ ಬಿಲೀಫ್ಸ್ ಇತ್ತಲ್ಲ, ಹೌದು, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ರ? ಮಾಡ್ತಿದ್ರು. ಅದು ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತ? ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅವರು ಒಂದು ಹೇಳಿದರು, ಭಾರತೀಯ ಯುವಕರು ವಿದೇಶಕ್ಕೆ ಹೋಗದೆ ಭಾರತದಲ್ಲಿದ್ದೇ ಜನರ ಸೇವೆ ಮಾಡಬೇಕು, ತಮ್ಮ ಪಾಂಡಿತ್ಯ, ತಮ್ಮ ಕಾರ್ಯಕ್ಷಮತೆ ಎಲ್ಲ ನಮ್ಮ ದೇಶದ ಉನ್ನತಿಗಾಗಿ ಬಳಸ್ಕೊಳ್ಬೇಕು, ಬರೀ ಇಂಗ್ಲೆಂಡು ಅಮೇರಿಕಾಗೆ ಹೋಗಿ ಪ್ರಯೋಜನ ಇಲ್ಲ ಅಂತ. ನಾನು IFSCಗೂ ಸೆಲೆಕ್ಟ್ ಆಗಿದ್ದೆ, ಆದರೆ ಅವರು ಬೇಡ ಅಂತ ಹೇಳಿದರು, ಅಲ್ಲಿ ವಿದೇಶಕ್ಕೆ ಹೋಗಬೇಡ, ಇಲ್ಲೇ ನಮ್ಮ ದೇಶದೊಳಗೆ ದೊಡ್ಡ ಕ್ರಾಂತಿ ಆಗೋದದ. ಅದು ನಂಗೆ 1960s ಹೇಳಿದರು, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಕ್ರಾಂತಿ ಆಗೋದದ, ಈ ಕ್ರಾಂತಿಯಲ್ಲಿ ನೀವು ಭಾಗವಹಿಸು, ಅಲ್ಲಿ ಹೋಗಿ ಈ ನಿಂಗೆ ಲಾಭ ಸಿಗೋದಿಲ್ಲ,
ಈ ಅವಕಾಶ ಸಿಗೋದಿಲ್ಲ ನಿಮಗೆ ಐ ಎ ಎಸ್ ನಾಗಿದ್ದರೆ ಮಾತ್ರ ನಿಮಗೆ ಇದು ಸಿಗ್ತದೆ ಅದಕ್ಕೆ ಅಲ್ಲಿ ಹೋಗಬೇಡ ಅಂತ ಹೇಳಿದ್ರು ನಾ ಹೂ ಅಂತಂದೆ ಆಮೇಲೆ ಈಗ 36 ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಅವರ ನುಡಿ ಎಷ್ಟು ಜಾಣಿತ್ತು ಅಂತ ಗೊತ್ತಾಗ್ತದೆ ಯಾಕಂದ್ರೆ ನಾನು ನನ್ನ ಅವಧಿಯಲ್ಲಿ ಅನೇಕ ಬದಲಾವಣೆಗಳನ್ನು ಕಂಡೆ ಆಡಳಿತಗಾರನಾಗಿ ಕೂಡ ಪ್ರತಿ ವರ್ಷ ಬದಲೆ ಕಾಣ್ತಿದ್ದೆ ಜನರ ಜೀವನ ಶೈಲಿ ನಮ್ಮ ರಾಷ್ಟ್ರದ ಅಭಿವೃದ್ಧಿ ಇದು ನಾವು ಕಣ್ಣ ಮುಂದೆ ಕಾಣ್ತಿದ್ದೆ ಸೋ ದಟ್ ವಾಸ್ ಒನ್ ಎರಡನೇದು ಅವರು ಅರವಿಂದರಿಂದ ಅದು ಪ್ರಭಾವಿತರಾಗಿದ್ದರು ನಿಮಗೆ ಗೊತ್ತೇ ಇದೆ ನಾನೇನು ಅದರ ಬಗ್ಗೆ ಪುಸ್ತಕವನ್ನು ಬರೆದೆ ನಾನು ಅದಕ್ಕೆ ಅವರು ಹ್ಯೂಮನ್ ಸೈಕಲ್ ಸಾವಿತ್ರಿ ಎಲ್ಲ ಓದಿ ತೋರಿಸಿದ್ರು ನಮಗೆ ಅದರಿಂದ ಅಷ್ಟೇ ಪ್ರಭಾವ ಆಗಿತ್ತು ಆಮೇಲೆ ಅದರ ಅರಿವು ನಮಗೆ ಈ ಸೇವಾನಿವೃತ್ತ ಆದ ಮೇಲೆ ಆ ಪುಸ್ತಕನ ಓದಿ ಗೊತ್ತಾಯಿತು ಸೊ ಅರವಿಂದರ ಏನಿತ್ತು ಬ್ಯಾಲೆನ್ಸ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಾಂಟೆಂಪ್ಲೇಷನ್ ಆ ತತ್ವ ಅವರು ನನಗೆ ಮೇಲಿಂದ ಮೇಲೆ ಹೇಳ್ತಿದ್ದು ಅದರಿಂದ ನಾನು ಪ್ರಭಾವಿತನಾದೆ ಆಮೇಲೆ ರೀಸನ್ ಆ್ಯಂಡ್ ಇಂಟ್ಯೂಷನ್ ರೀಸನ್ ಆ್ಯಂಡ್ ಇಂಟ್ಯೂಷನ್ ಇದರೊಳಗೂ ಕೂಡ ಸಮನ್ವಯ ಇರಬೇಕು ಮನುಷ್ಯ ಬುದ್ಧಿವಂತನಾಗಿರಬೇಕು ಅವನ ಹೇಳಿಕೆ ಎಲ್ಲ ತರ್ಕಬದ್ಧವಾಗಿರಬೇಕು ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಆದರೆ ಬುದ್ಧಿ ಇಂಟಲೆಕ್ಟ್ ಈಸ್ ಅ ಗುಡ್ ಮಾಸ್ಟರ್ ಇಟ್ಸ್ ಎ ಗುಡ್ ಸರ್ವೆಂಟ್ ಬಟ್ ಅ ಬ್ಯಾಡ್ ಮಾಸ್ಟರ್ ಹೌದು ಸರಿ ಅದು ನಿಮ್ಮ ದಾರಿಗೆ ನಿಮ್ಮ ಪ್ರಗತಿಗೆ ಸಹಾಯಕವಾಗುವಂಥ ಒಂದು ಉಪಕರಣ ಆದರೆ ಅದೇ ನೀವು ಯಜಮಾನ ಆಗಲಾರದು ಅದರಿಂದ ಅದಕ್ಕೆ ಬಲಿ ಹೋದರೆ ನೀವು ಬೇರೆ ಹಾದಿಯನ್ನು ಹಿಡಿಬೋದು ಯಾಕಂದರೆ ನಮ್ಮ ಬುದ್ಧಿ ಮೇಲೂ ಕೂಡ ನಮ್ಮ ಮನಸ್ಸಿನ ಪರಿಣಾಮ ಇರ್ತದೆ ಖಂಡಿತ ಮತ್ತು ನಮ್ಮ ಮನಸ್ಸು ಇದೇ ದಾರಿಯಲ್ಲಿ ಸರಳ ದಾರಿಯಲ್ಲಿ ಹೋಗ್ತದೆ ಅಂತ ಹೇಳಿ ಬರಲ್ಲ ಒಮ್ಮೆ ಅಲ್ಲಿ ಹೋಗ್ಬೋದು ಹಿಂಗೆ ಹೋಗ್ಬೋದು ಸೊ ಮನಸ್ಸಿನ ಮೇಲೆ ಕಂಟ್ರೋಲು ಅದು ಮಹತ್ವದ್ದು ಮತ್ತು ಮನಸ್ಸಿನ ಮೇಲೆ ಇದು ಸಂಯಮ ನಿಯಂತ್ರಣ ಸಾಧಿಸಬೇಕಾದ್ರೆ ಅಂತರ್ದೃಷ್ಟಿಯು ಬೇಕಾಗ್ತದೆ ನನಗೆ ಇನ್ನೊಂದು ಕುತೂಹಲ ಏನಂದರೆ ಅವರು ಏಕಕಾಲಕ್ಕೆ ಹಲವು ಸಾಹಿತ್ಯದ ಪ್ರಕಾರಗಳಲ್ಲಿ ವರ್ಕ್ ಮಾಡ್ತಾಯಿದ್ರು ಕಾದಂಬರಿನಲ್ಲಿ ಪ್ರಯೋಗ ಮಾಡ್ತಾಯಿದ್ರು ನಾಟಕಗಳನ್ನು ಬರಿತಾಯಿದ್ರು ಕವಿತೆಗಳನ್ನು ಬರಿತಾಯಿದ್ರು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲದಲ್ಲಿ ಇಂಗ್ಲೀಷ್ನಲ್ಲೇನು ಕೂಡ ಬರಿತಾಯಿದ್ರು ಆ ಎಲ್ಲ ಬರವಣಿಗೆಗಳು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ರ ಅಥವಾ ಫ್ಯಾಮಿಲಿನಲ್ಲಿ ನಾನು ಹೇಳೋದು ಒಟ್ಟು ಕುಟುಂಬದ ಉದಾಹರಣೆಗಾಗಿ ಭಾರತ ಸಿಂಧು ರಶ್ಮಿ ಇದು ಮೊದಲು ನಮ್ಮ ಜಾವ ಪೃಥ್ವಿದಿಂದ ಸ್ಟಾರ್ಟ್ ಮಾಡ್ತೀನಿ ಹೌದು ಅವರ ಕವಿತಾ ಬರಬೇಕಾದ್ರೆ ನಮ್ಮ ಜೋಡಿ ಹೇಳ್ತಿದ್ರು ನಾ ಹಿಂಗೆ ಹೋದೆ ನಂಗೆ ಹಿಂಗೆ ಅನ್ನಿಸ್ತು ಹಿಂಗೆಲ್ಲ ನಂಗೆ ಕಲ್ಪನಾ ಬಂತು ಅಂತ ಅದೇ ಮುಂದೆ ಕವನ ರೂಪದಲ್ಲಿ ಬಂತು ಒಮ್ಮೆ ನನ್ನ ಜೋಡಿ ತೋಟದಲ್ಲಿ ತಿರುಗಾಡಬೇಕಾದ್ರೆ ಆಕಾಶದಾಗ ಮೋಡ ನೋಡಿ ಹೋಗಿದ್ರು ನೋಡಿ ಇದು ಇದಕ್ಕೆ ಯಾವ ಪೃಥ್ವಿಯೊಳಗೆ ಬರ್ತದಂತ ಆಮೇಲೆ ಎಲ್ಲ ಊಟ ಕೂತಾಗ ಎಲ್ಲ ಅವರೆಲ್ಲ ಹೇಳಿ ನಮಗೆ ತಿಳಿಸಿ ಹೇಳ್ತಿದ್ರು ಯಾವ ಪೃಥ್ವಿಯೊಳಗೆ ಏನಿದೆ ಹೀಗಾಗಿ ನಮಗೆ ಗೊತ್ತಾಗ್ತಿತ್ತು ಅದು ಆಮೇಲೆ ನೀವೇನು ಹೇಳಿದ್ರಿ ಯಾವ ಈ ಭಾರತ ಸಿಂಧು ರಶ್ಮಿಯೊಳಗೂ ಕೂಡ ಅವರು ನನಗೆ ಹೇಳಿದರು ಏನಂದರೆ ನಾನು ಹಿಂಗೆ ಮಹಾಕಾವ್ಯ ಬರೀಬೇಕಂತೀನಿ ಇದು ನಮ್ಮ ದೇಶದ ಉಗಮದ ಬಗ್ಗೆ ನಮ್ಮ ಮತ್ತು ಅದರ ವೈಶಿಷ್ಟ್ಯತೆಗಳ ಬಗ್ಗೆ ನಮ್ಮ ದೇಶದ ಬಗ್ಗೆ ಇನ್ನೂ ಯಾವುದೂ ಮಹಾಕಾವ್ಯ ಬಂದಿಲ್ಲ ರಾಮಾಯಣ ಅದ್ಮೇಲೆ ಇರಬಹುದು ಆದರೆ ನಮ್ಮ ದೇಶ ಅದರ ಬಗ್ಗೆ ಯಾವುದು ಮಹಾಕಾವ್ಯ ಅಂದರೆ ನಮ್ಮ ದೇಶದ ಬಗ್ಗೆನೇ ಒಂದು ಮಹಾಕಾವ್ಯ ಬರೀಬೇಕು ಅಂತ ನಂಗೆ ಅನ್ನಿಸ್ತದೆ ಅದಕ್ಕೆ ನಾನು ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯ ಬರೀಲಿಕ್ಕತ್ತೀನಿ ಎಂದು ಅವ್ರು ಹೇಳಿದರು ಬಟ್ ನನಗೆ ಇನ್ನೊಂದು ಏನಂದರೆ ಅವರು ವಿಸ್ನಗರದ್ದು ಮತ್ತು ಕೊಲ್ಲಾಪುರದ್ದು ಎರಡು ಕಡೆ ಇದ್ದದ್ದು ನಿಮ್ಮ ನೆನಪಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ನನಗೇನು ಕೇಳಬೇಕಂದ್ರೆ ನೀವು ಹೈದರಾಬಾದ್ನಲ್ಲಿ ಇದ್ದದ್ದು ಮತ್ತು ಧಾರವಾಡದಲ್ಲಿದ್ದದ್ದು ನೆನಪುಗಳು ಇದೆಯಾ ಹಾಂ ಹಾಂ ಧಾರವಾಡದಾಗಿದ್ದ ನೆನಪಿಗ ಹಾಂ ಹಾಂ ಧಾರವಾಡ ಕಾಲೇಜೆಲ್ಲ ಓದಿದ್ದು ಧಾರವಾಡದಲ್ಲಿ ಹೌದು 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 ಧಾರವಾಡದಲ್ಲಿ ಏನಾಯ್ತಂದರೆ ಅಲ್ಲೇ ಕರ್ನಾಟಕ ಕಾಲೇಜ್ ಹೆಸರಿಗೆ ಆದರೆ 1952ರಲ್ಲಿಯೂ ಕೂಡ ಕನ್ನಡಕ್ಕಷ್ಟು
ಇರಬೇಕಾದ ಸ್ಥಾನ ಇರಲಿಲ್ಲ. ಮರಾಠಿ ಜಾಸ್ತಿ ಇತ್ತು ಅಲ್ಲಿ. ಮರಾಠಿ ಜಾಸ್ತಿ ಅನ್ನೋರ್ಕಿಂತ ಕನ್ನಡಕ್ಕೆ ಯೋಗ್ಯ ಸ್ಥಾನ ಇನ್ನೂ ಕೊಟ್ಟಿರಲಿಲ್ಲ ಅಲ್ಲಿ. ಕನ್ನಡಿಗರ ಬಗ್ಗೆ ಸ್ವಲ್ಪ ನನಗೂ ಶಾಲೆಯೊಳಗೆ ಕನ್ನಡ ಭಾಷೆ ಹೀಗಿದೆ ಹೀಗೆ ನಂತಿದ್ರು, ಜಾಸ್ತಿ ಮಾಡ್ತಿದ್ರು. ಇವರು ಆ ಕಾಲೇಜಿನ ಪ್ರಥಮ ಕನ್ನಡಿಗ ಪ್ರಾಂಶುಪಾಲರು. ಹೌದು, ಇವರಲ್ಲೇ ಕನ್ನಡದ ಸ್ವಲ್ಪ ಆಗಿ ಯೋಗ್ಯವಾದ ಸ್ಥಾನ ಕನ್ನಡಕ್ಕೆ ದೊರಕಿಸಿಕೊಟ್ರು. ಆವಾಗ ಅವರು ಒಂದು ಸ್ಮರಣಾರ್ಹ ಅಂದರೆ ಅದಾಗಿ ನೆನಪಿರೋ ಹಂಗೆ ಘಟನೆ ಏನಂದರೆ, ನಮ್ಮ ಕಾಲೇಜು ಮತ್ತು ಆವಾಗಿನ್ನು ಯೂನಿವರ್ಸಿಟಿ ಕಟ್ಟಡ ತಯಾರಾಗಿರಲಿಲ್ಲ, ತಯಾರಾಗ್ತಾ ಇತ್ತು. ಹೌದು, ಕಾಲೇಜು ಮತ್ತು ಯೂನಿವರ್ಸಿಟಿ ನಡುವೆ, ಊರು ಮತ್ತು ಯೂನಿವರ್ಸಿಟಿ ನಡುವೆ ಯಾವ ರಸ್ತೆ ಇರಲಿಲ್ಲ. ಹೌದು. ಸೊ ಅವ್ರಿಗೇನು ಅನಿಸ್ತೆ ಅಂದರೆ, ಅದೇ ನಾವು ಒಂದು ರಸ್ತೆ ಕಟ್ಟೋಣ ಅಂತ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ಅವರು ರಸ್ತೆ ಕಟ್ಟಿದರು. ಮತ್ತೆ ಮತ್ತೆ ಇದು ಸಮಾಧಾನ ಮಾಡಿ ಅದು, ಹಾಂ ಇದು ಚಾಷ್ಟಿ ಅಂತ ತಿಳ್ಕೊಂಡಿದ್ರು ಕೆಲವರು. ಆದರೆ ಮುಂದೆ ಕೆಲಸ ಸಾಗಿದಂತೆ ರೋಟ್ರಿ ಕ್ಲಬ್ ಎಲ್ಲ ಬಂದು ಸಹಾಯ ಕೊಟ್ಟರು. ಸೊ ಅದು ಒಂದು ಈಗೂ ಕೂಡ ಗೋಕಾಕ್ ಹಾಂ ಅದಿದೆ. ಈಗ ಸಾಕಷ್ಟು ಸುಧಾರಣೆ ಆಗಿದ್ದೀವಿ, ಆದರೆ ಮೊದಲಿಂದ ಸಂಪರ್ಕಿಸುವಂಥ ಒಂದು ಎರಡೂ ಸ್ಥಾನಗಳನ್ನು ಸಂಪರ್ಕಿಸುವಂಥ ರಸ್ತೆ ಇವರೇ ತಯಾರು ಮಾಡಿದ್ರು ಅದನ್ನು. ಬಟ್ ನನಗೆ ಕುತೂಹಲ ಇರೋದಂದರೆ, ಅವರು ಧಾರವಾಡದಿಂದ ಹೊರಗೆ ಹೋಗಬೇಕಾದ್ರೆ ಅವರು ತುಂಬ ಬೇಜಾರಿನಿಂದ ಧಾರವಾಡವನ್ನು ಬಿಟ್ಟರು ಅವರು. ಹಾಂ ಅಂದರೆ ಹಿಂಗಾಯ್ತದು, ಅವರು ಧಾರವಾಡ ಯಾಕೆ ಬಿಟ್ಟಂದರೆ, ಯಾಕಂದರೆ ಮಾಳ್ವಾಡರು ತಮ್ಮ ಆತ್ಮಕಥನಲ್ಲಿ ಆ ಪ್ರಸಂಗನೆಲ್ಲ ದಾಖಲಾಯಿತು. ಅಲ್ಲಿ ಏನಾಗ್ತದ್ರೆ, ಆ ಕಾಲೇಜು ಮೊದಲು ಸರ್ಕಾರ ನಡೆಸ್ತಾ ಇತ್ತು. ಹೌದು, ಅವರು ಒಮ್ಗಿಲೆ ವಿಶ್ವವಿದ್ಯಾಲಯ ಇದು ವಿಶ್ವವಿದ್ಯಾಲಯಕ್ಕೆ ತಗೋಬೇಕು ಅಂತ ನಿರ್ಣಯ ಮಾಡಿದರು. ನಮ್ಮ ತಂದೆಯವರಿಗೆ ಈ ಖಾಸಗಿ ವ್ಯವಸ್ಥೆ ಆಗಲಿ ಅದಕ್ಕೆ ಅದರಲ್ಲಿ ಎಷ್ಟು ನಂಬಿಕೆ ಇರಲಿಲ್ಲ. ಯಾಕಂದರೆ ಅವರು ಡೆಕ್ಕನ್ ಎಜುಕೇಷನ್ ಸೊಸೈಟಿ, ಈ ಸೊಸೈಟಿಯಲ್ಲೂ ಭಾಳ ಕಷ್ಟಪಟ್ಟಿದ್ರು. ಅಂದರೆ ಮೊದಲು ಸರಿ ಹೋಯಿತು, ಆದರೆ ಮುಂದೆ ಭಾಳ ಕಷ್ಟ ಕೊಟ್ಟರು ಅವರು. ಹೌದು, ಅಲ್ಲಿ ಅವರೇ ಫೆಲೋಶಿಪ್ ಅದು ಅವ್ರಿಗೆ ಅನ್ನಿಸ್ತು ಇದು ಇಂಥ ಇದ್ರೊಳಗೆ ಕರೋಣ ಮತ್ತೆ ಹೊರಗೆ ಹೋಗೋಣ ಅಂತ ಹೊರಗೆ ಬಂದು ಆಮೇಲೆ ಸರ್ಕಾರಿ ನೌಕರಿ ಸೇರಿದರು ಅವರು. ಈಗ ಮತ್ತೆ ಸರ್ಕಾರಿ ಬಿಟ್ಟು ಮತ್ತೆ ಯಾವುದೋ ಅಲ್ಲಿ ಹೋಗೋ ಮನಸ್ಸು ಇರಲಿಲ್ಲ ಅವ್ರಿಗೆ. ಅದಕ್ಕೆ ಅವರು ನಾನು ಸರ್ಕಾರಿ ನೌಕರಿ ಹಿಡಿತೀನಿ ಅಂತ ಇಲ್ಲಿ ಮುಂದುವರಲಿಕ್ಕೆ ಒಪ್ಪಲಿಲ್ಲ. ಆಮೇಲೆ ಅವ್ರಿಗೆ ಅನ್ನಿಸ್ತು ಒಂದು 6-7 ವರ್ಷ ಆದಮೇಲೆ ನಾ ಏನು ನನ್ನ ಏನು ಕನಸಿತ್ತು ನಂದು ಅದೆಲ್ಲ ಏನು ನನಸಾಗಲಿಲ್ಲ ಎಲ್ಲ ಅಂತ ಅದು ಒಂದು ನನ್ನ ಭಾರತದೊಳಗೂ ಇರಬೇಕದು. ಹೌದು, ಅದು ಬರೀ ಮರೀಚಿಕೆಯಾಗಿ ಅಂತ ಹಿಂಗೆ ಅನ್ನಿಸ್ತು ಅವ್ರಿಗೆ. ಅದಕ್ಕೆ ಅವರು ಹೊರಗೆ ಬಿಟ್ಟರು. ಮತ್ತು ಮೂರನೇದಂದರೆ ಅವರಿಗೆ ಬೇಕಾದಂಥ ವಿಷಯದ ಬಗ್ಗೆ ಸಂಬಂಧಿಸಿ ಅದರ ಬಗ್ಗೆ ಇಂಗ್ಲೀಷಿನ ಬಗ್ಗೆ ಸಂಬಂಧಿಸಿದ ಜಾಗ ಸಿಕ್ತು ಹೈದರಾಬಾದ್ನಾಗೆ. ಅದೇನೆಂದರೆ ಇಂಗ್ಲೀಷು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್. ಹೌದು, ಇಲ್ಲಿಯವರೆಗೆ ಅವರು ಇಂಗ್ಲೀಷ ಸಾಹಿತ್ಯವನ್ನು ಪಠಿಸಿದರು, ಓದಿಸಿದರು ಇಲ್ಲಿ ಇಂಗ್ಲೀಷ್ ಇಲ್ಲಿ. ಹಾಂ, ಈಗ ಯಾಕೆ ಏನಾತಂದರೆ ಜವಾಹರ್ಲಾಲ್ ನೆಹರು ಮತ್ತು ಆವಾಗಿನ ಇನ್ನಿತರ ಇದು ರಾಜಕೀಯರು ನಮ್ಮ ದೇಶದಲ್ಲಿಂದ ಇಂಗ್ಲೀಷ್ ಭಾಷೆ ಕಲಿಸ್ಬೇಕು ಚೆನ್ನಾಗಿ ಅಂತ ಒಂದು ಇದು ಬಂತು, ಸಿದ್ಧಾಂತ ಆಯ್ತು ಅವರು. ಅವರು ಇಂಗ್ಲೀಷ್ ಭಾಷೆ ಕಲಿಸ್ಬೇಕು ಸಾಹಿತ್ಯವಾಗಿ ಅಲ್ಲ. ಅದೇ, ಅದಕ್ಕೆ ಒಂದು ಇನ್ಸ್ಟಿಟ್ಯೂಟ್ ತೆಗೆದ್ರು. ಮೂರು ಬ್ರಿಟಿಷರು ಬಂದಿದ್ದರು ಅಲ್ಲಿ. ಈ ಸಂದರ್ಭದಲ್ಲಿ ಅಂದರೆ ಇಂಥ ಒಂದು ಮಹತ್ವದ ವಿಷಯದಲ್ಲಿ ಭಾಗವಹಿಸಲು ಒಂದು ಅವಕಾಶ ಇದೆ ಅಂತ ಹಿಂಗೆ ತಿಳ್ಕೊಂಡವರು ರಾಷ್ಟ್ರೀಯ ಸ್ತರದಲ್ಲಿಯೂ ನಾನು ಕೆಲಸ ಮಾಡಬೇಕು ಕೇವಲ ಧಾರವಾಡ ಯಾಕಂತ ಹೊರಟರು. ಕರೆಕ್ಟ್. ಬಟ್ ಅವರ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟ ಅವರ ಆಲೋಚನಾ ಕ್ರಮ ಇದೆಯಲ್ಲ, ಭಾಷಾ ಜ್ಞಾನ ಮತ್ತು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲ, ಅದು ಈವನ್ ವೆಸ್ಟರ್ನರ್ಸಿಗೂ ಕೂಡ ಒಂದು ಮಾದರಿ ಥರನೇ ಆಗಿತ್ತು ಅದು ಅವ್ರದ್ದು. ಸೊ ಹಾಗಾಗಿ ಅವರು ಬರೀ ಇಂಗ್ಲೀಷ್ ಅನ್ನೋದು ಗೋಕಾಕರಿಗೆ ಸಾಹಿತ್ಯ ಮಾತ್ರ ಆಗಿರಲಿಲ್ಲ, ಅದೊಂದು ಭಾಷಿಕ ನೆಲೆಯ ಸ್ಟ್ರಕ್ಚರ್ ಬಗೆಗಿನ ವರ್ಕ್ ಮಾಡುವ ಅವಕಾಶ ಕೂಡ ಅಲ್ಲಿ ಹೈದರಾಬಾದ್ಗೆ ಹೋದಾಗ ಸಿಕ್ತು. ಬಟ್ ಅಲ್ಲಿನೂ ಹೆಚ್ಚೇನು ತೃಪ್ತಿ ಆಗಲಿಲ್ಲ ಅವರಿಗೆ, ಅಲ್ಲಿ ಕೂಡ ತುಂಬ ಡಿಸ್ಟರ್ಬೆನ್ಸಸ್ ಎಲ್ಲ ಬಂದವು ಅವರಿಗೆ. ಹೈದರಾಬಾದಲ್ಲಿ ಅಂದರೆ ವಿಶೇಷ ಅಲ್ಲಿ ಏನಾಗ್ತದೆ, ಎಲ್ಲಿ ಹೋದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರೋದು. ತೀರ್ಥ ಅಂಥದ್ದು ಡಿಸ್ಟರ್ಬೆನ್ಸ್ ಫ್ರೀ ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ, ಮತ್ತು ನಾವು ನಿರೀಕ್ಷಿಸಬಾರ್ದು. ಆದರೆ ಒಟ್ಟಾರೆ ಪ್ರಾರಂಭಿಕ ಹಂತದಲ್ಲಿ ಅವರ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷಿಗೆ
ಒಂದು ಭದ್ರ ಬುನಾದಿಯನ್ನು ನುಡಿದರು. ಉದಾಹರಣೆಯಾಗಿ ನಾವು ಇಂಗ್ಲೀಷ್ ಭಾಷೆ ಅದನ್ನ ಉಚ್ಚಾರ ಹೆಂಗೆ ಮಾಡ್ತೀವಿ, ಅದು ಒಬ್ಬ ಕನ್ನಡಿಗ ಇಂಗ್ಲೀಷ್ ಮಾತಾಡೋದು ಒಂಥರ, ಮಹಾರಾಷ್ಟ್ರನ ಇಂಗ್ಲೀಷ್ ಮಾತಾಡೋದು ಇನ್ನೊಂದು ಥರ, ಬೆಂಗಾಲಿ ಇಂಗ್ಲೀಷ್ ಮಾತಾಡೋದು ಇನ್ನೊಂದು ಥರ. ಒಬ್ಬ ಕೆಲವರು ಬೆಂಗಾಲಿ ವಿದ್ಯಾರ್ಥಿಗಳು ಒಬ್ಬ ಪ್ರೊಫೆಸರ್ ಕಡೆ ಹೋಗಿದ್ದರು, ಅವರು ಬೆಂಗಾಲಿ ಇರಲಿಲ್ಲ ಪ್ರೊಫೆಸರು, ಅವ್ರಿಗೆ ಇದು ಅವ ಪ್ರೊಫೆಸರ್ ಇವ್ರಿಗಂದ ವಿಶ್ ಯು ಅ ಹ್ಯಾಪಿ ದಿವಾಲಿ ಅಂತಂದ, ಇವರು ವಿಶ್ ಯು ದ ಶೇಮ್ ಅಂತ, ವಿಶ್ ಯು ದ ಶೇಮ್ ಬಂದುಬಿಟ್ರು, ಸೇಮ್ ಅನ್ನೋದ್ರ ಬದಲು ಶೇ ಬಂದುಬಿಟ್ರು. ಹೀಗೆ ನಾವು ನಮ್ಮ ಉಚ್ಚಾರದೊಳಗೆ ಬೇರೆ ಬೇರೆ ಥರ ಇರ್ತವೆ. ಅದಕ್ಕೆ ಅಲ್ಲಿ ಏನು ಪ್ರಯತ್ನ ಮಾಡಲಾಯ್ತಂದರೆ ಭಾರತೀಯ ಇಂಗ್ಲೀಷ್ ಉಚ್ಚಾರ ಅಂತ ಒಂದು ಪ್ರಮಾಣ ತರಬೇಕು. ಬೇರೆ ಬೇರೆ ಭಾಷೆ ಭಾಷಿಕರು ಇಂಗ್ಲೀಷ್ ಮಾತಾಡಬೇಕಾದ್ರೆ ಯಾವ ಇವು ಬರ್ತಾವೆ ಡಿಫಿಕಲ್ಟೀಸು, ಆಮೇಲೆ ಯಾವ ಒಂದು ಏನಂತಾರ ಒಂದು ಪಿಕ್ಯುಲ್ಯಾರಿಟೀಸ್ ಅಂತಾರೆ ಇಂಗ್ಲೀಷಲ್ಲಿ, ಅದು ಯಾವ ಇರ್ತಾವೆ ಅದನ್ನು ನಾವು ತೆಗಿಬೇಕು. ಒಂದು ಭಾರತೀಯ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಇಂಗ್ಲೀಷಿಂದ ಒಂದು ಪ್ರಮಾಣ ಮಾಡಬೇಕು ಅಂತ ಅವ್ರಿಗೆ ಅನಿಸೋದಕ್ಕೆ ಪ್ರಯತ್ನವೂ ಮಾಡಿದರು. ಆಮೇಲೆ ಇಂಗ್ಲೀಷ್ ಒಂದು ದ್ವಿತೀಯ ಭಾಷೆಯಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಕಳಿಸ್ಲಿಕ್ಕೆ ಪಠ್ಯಪುಸ್ತಕಗಳು ಬೇಕಾಗ್ತವೆ. ಆ ಪಠ್ಯಪುಸ್ತಕದ ರಚನೆಯಲ್ಲಿ ಕೂಡ ಇವರು ವಿಶೇಷ ಆಸಕ್ತಿ ವಹಿಸಿದರು. ಮೂರನೇದಂದರೆ ಸಾಹಿತ್ಯ ಮತ್ತು ಭಾಷೆ ಇದರೊಳಗೆ ಸಮನ್ವಯ ಇರಬೇಕು. ಸಾಹಿತ್ಯ ಬೇರೆ ಭಾಷೆ ಬೇರೆ ಇವು ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸನ್ನು ನಾವು ತಿಳ್ಕೋಬಾರದು ಅಂತ ಅವರು ಮೊದಲಿಂದನೂ ಅವರ ತತ್ವಶಾಸ್ತ್ರ ಇತ್ತು. ಮತ್ತು ಈ ತತ್ವಶಾಸ್ತ್ರಕ್ಕೆ ಅಭಿವ್ಯಕ್ತಿ ದಿ ಪೊಯೆಟಿಕ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಎಂಬ ಪುಸ್ತಕದಲ್ಲಿ ಸಿಕ್ತು. ಅಲ್ಲಿ ಭಾಷೆ ಮತ್ತು ಸಾಹಿತ್ಯ ಭಾಷೆ ಮತ್ತು ಕಾವ್ಯದೊಳಗೂ ಹೆಂಗೆ ಸಂಬಂಧದ ತೋರಿಸಿಕೊಟ್ರು ಅವರು. ಇಲ್ಲೇ ಏನು ಅನ್ನಿಸ್ತು, ಬರೆಯವರಿಗೆ ಭಾಷೆಯ ಜ್ಞಾನ ಕೊಟ್ಟು ಕಳಿಸಿದರೆ ಅವರು ರೂಕ್ಷ ಆಗುವುದಿಲ್ಲ, ಇದರೊಳಗೂ ಸಾಹಿತ್ಯದ ಸ್ವಲ್ಪ ಅಂಶ ಇರಲಿ, ಭಾಷೆ ಮತ್ತು ಸಾಹಿತ್ಯ ಇದರೊಳಗಿನ ಸಮನ್ವಯ ಹೇಗಿರ್ತದೆ ಅಂತ ತೋರಿಸ್ಲಿಕ್ಕೆ ಅವರು ಒಂದು ಎ ಕೋರ್ಸ್ ಇನ್ ದ ಲಿಟ್ರರಿ ಇಂಟರ್ಪ್ರಿಟೇಷನ್ ಅನ್ನೋ ಒಂದು ಹೊಸ ಕೋರ್ಸ್ ಸ್ಟಾರ್ಟ್ ಮಾಡಿದರು. ಅವರು ನೀವಂದ್ರೆ ಬೇಜಾರಾಯಿತು ಅಂತ, ಅದಕ್ಕೆ ಏನಾಯ್ತು ಅಂದರೆ ಈ ಬ್ರಿಟಿಷರು ಎಲ್ಲ ಇದಕ್ಕೆ ವಿರೋಧಿಸಿದರು, ಇದು ಬರೇ ಭಾಷೆಯ ಬಗ್ಗೆ ಸಂಬಂಧಿಸಿದ ಸಂಸ್ಥೆ, ಇಲ್ಲಿ ಲಿಟ್ರೇಚರ್ ತರೋಂಗಿಲ್ಲ. ಆದರೆ ಅವರು ಹೋರಾಡಿದರು ಅವ್ರ ವಿರುದ್ಧ. ಕೊನೆಗೆ ಅದನ್ನು ಬೋರ್ಡ್ ಆಫ್ ಗವರ್ನರ್ಸ್ ಕೊಡಿ ಹೋಗಿ ತಂದೆಯವರಂತೆ ನಿರ್ಣಯ ಆಯಿತು. ಇನ್ನೊಂದು ಒಂದು ಏನಾಗಿತ್ತು ಅಂದರೆ ಬ್ರಿಟಿಷರು ತಿರ್ಕೊಂಡಿದ್ದರು ಈ ಸಂಸ್ಥೆಯ ಮುಖ್ಯಸ್ಥರು ನಾವೇ ಅಂತ, ಇಂಗ್ಲೀಷ್ ಭಾಷೆ ಕಲಿಸ್ಬೇಕಾಗಿದೆ ನಾವೇ ಮುಖ್ಯಸ್ಥರು ಅಂತ. ಇವ್ರು ಹೋದ ಕೂಡಲೇ ನೀವು ಬರೀ ಅಡ್ಮಿನಿಸ್ಟ್ರೇಟಿವ್ ಹೆಡ್ಡು, ನಾವು ಎಲ್ಲ ನೀತಿ ರೂಪಕರು ಸೇರಿದ್ರು. ಅದು ಅವ್ರಿಗೆ ಒಪ್ಪಲಿಲ್ಲ. ಅವರು ಅವರಂದರು ಈ ಸಂಸ್ಥೆ ಭಾರತೀಯರು ಇಂಗ್ಲೀಷ್ ಕಲಿಯಬೇಕು ಒಂದು ಭಾಷೆಯಾಗಿ ಎಂಬ ಉದ್ದೇಶದಿಂದ ಸ್ಥಾಪಿಸಲಾಗಿದೆ. ನಾನು ಒಬ್ಬ ಭಾರತೀಯ, ಹೀಗಾಗಿ ಭಾರತ ದೇಶದಲ್ಲಿ ಭಾರತ ಸರ್ಕಾರ ನಿರ್ಮಿಸಿದ ಸಂಸ್ಥೆಯ ಮುಖ್ಯಸ್ಥ ನಾನೇ ಅಂತ ಹೇಳಿದರು. ಯಾಕಂದರೆ ಇದು ಬೇಕಾದರೆ ಅದು ಮುಂದೆ ಹೋಯಿತು, ಅದು ತಂದೆಯವರು ಅಂದರೆ ಅದಕ್ಕೆ ಈ ಎಲ್ಲ ನೀವು ಬೇಜಾರಾಯಿತು ಅಂತ ಹೇಳಿದ್ರಲ್ಲ, ಈ ಥರದ್ದು ಸ್ವಲ್ಪ ಸಂಘರ್ಷ ಆಯಿತು. ಬಟ್ ಬ್ರಿಟಿಷರು ಕೂಡ ಒಮ್ಮೆ ಸರ್ಕಾರ ನಿರ್ಣಯ ತೊಗೊಂಡ ಮೇಲೆ ಸರಿಯಾಗಿ ನಡ್ಕೊಟ್ರು, ಆ ಕ್ರೆಡಿಟ್ ಅವ್ರು ಕೊಡಬೇಕು. ಯಾವ ಇದಿರಲಿಲ್ಲ, ಸೌಹಾರ್ದಕ್ಕೆ ಯಾವ ಅಡ್ಡಿಯೂ ಬರಲಿಲ್ಲ. ಬಟ್ ನಿಮಗೆ ನಾನು ಅಂದರೆ ನನಗೇನು ಕೇಳಲಿಕ್ಕಿದೆ ಅಂದರೆ ಅವರು ಹೈದರಾಬಾದ್, ವಿಸ್ನಗರ, ಕೊಲ್ಲಾಪುರ್, ಹೀಗೆ ಧಾರವಾಡ, ಹೀಗೆ ಹಲವು ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾ ಓಡಾಡ್ತಾ ಇದ್ದರಿಂದ ನಿಮಗೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟಕ್ಕೆ ಹಲವು ಭಾಷೆಗಳನ್ನು ಕಲಿಯೋದು ಆ ಥರದ್ದು ಏನಾದರೂ ಸಮಸ್ಯೆ ಆಯಿತಾ? ಭಾಷೆಗಳ ಸಮಸ್ಯೆ ಅಲ್ವಾ, ಭಾಷೆ ಅಲ್ಲ ಒಟ್ಟು ಕಲ್ಚರಲ್ ಪ್ರಾಬ್ಲಮೇ ಅಲ್ವಾ? ಒಂದು ಪ್ರದೇಶದಿಂದ ಇನ್ನೊಂದು ಅವರ ಪರ್ಸನಾಲಿಟಿ ವಿಕಸನಕ್ಕೆ ಅದು ಕಾರಣ ಆಯಿತು, ಅವರ ವ್ಯಕ್ತಿತ್ವ ವಿಕಸನ ಆಯಿತು, ಅವರ ನ್ಯಾಷನಲ್ ಪರ್ಸ್ಪೆಕ್ಟಿವ್ನಲ್ಲಿ ಅವರ ಪರ್ಸನಾಲಿಟಿ ಆಯಿತು. ಬಟ್ ನೀವು ಮಕ್ಕಳಾಗಿದ್ದರು, ಜೊತೆಗೆ ಓಡಾಡಬೇಕಾಗ್ತಿತ್ತಲ್ಲ, ನಿಮ್ಗೆ ಕಷ್ಟ ಆಗ್ತಿತ್ತ ಅಂತ? ನನ್ನ ಕಷ್ಟ ಏನಾಗ್ತಿತ್ತಂದರೆ ಗುಜರಾತಿ ಕಲಿಯಬೇಕಾದ್ರೆ
ನಾನು ಶಾಲೆಗೆ ಹೋಗಲಿಕ್ಕೆ ತಯಾರಿರಲಿಲ್ಲ ಯಾಕಂದ್ರೆ ನನಗೆ ಮರಾಠಿ ಬರ್ತಿರಲಿಲ್ಲ ಹಿಂದಿ ಬರ್ತಿರಲಿಲ್ಲ ಯಾವ ಭಾಷೆನೂ ಬರ್ತಿರಲಿಲ್ಲ ಕನ್ನಡ ಬಿಟ್ರೆ ಅಲ್ಲೇ ಗುಜರಾತಿ ಹಳ್ಳಿ ಅದು ಬರೀ ಗುಜರಾತಿಯೋಗ ಮಾತಾಡ್ತಿತ್ತು ನಾನು ಎರಡು ಒಂದು ದಿನ ಹೋದ್ಕೊಂಡು ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಕಟ್ಟಿ ಹಿಡಿದ್ಬಿಟ್ಟೆ ಹೋಗಲಿಕ್ಕೆ ತಯಾರಾಗಿರಲಿಲ್ಲ ನಾನು ಅದಕ್ಕೆ ನನ್ನ ತಂದೆಯೂ ಅಷ್ಟ ಹಠ ಹಿಡಿದ್ರು ಗುಜರಾತಿ ಒಳಗೆ ಹೋಗೋದು ನನ್ನ ತಾಯಿ ನನ್ನ ಜೊತೆಗೆ ಶಾಲೆಗೆ ಬರ್ತಿದ್ದ ಮೊದಲು ಮೊದಲಿನ ಒಂದು ತಿಂಗಳು ಎರಡು ತಿಂಗಳು ಅವರು ಆಕೆ ನನ್ನ ಜೋಡಿ ಬರ್ತಿದ್ರು ಪಾಪ ತಾಯಿ ಆಮೇಲೆ ಅವ್ರಿಗೆ ಏನಾಯಿತು ನಮ್ಮ ಮನೆ ಹತ್ರ ಒಂದು ಹಾಸ್ಟೆಲ್ಗೂ ಜಾಗ ಇತ್ತು ಆ ಕಟ್ಟಡದಲ್ಲಿ ಹಾಸ್ಟೆಲ್ದ ವಿದ್ಯಾರ್ಥಿಗಳು ಬರಲಿಕ್ಕೆ ಹತ್ತಿದ್ರು ಸೊ ತಂದೆಯವರು ಏನು ಹೇಳಿದ್ರಂತೆ ಹಾಸ್ಟೆಲ್ ವಿದ್ಯಾರ್ಥಿಗಳೇ ನನ್ನ ಮಗ ಗುಜರಾತಿ ಬರೆಯುವುದಿಲ್ಲ ಭಾಳ ಕಷ್ಟದಲ್ಲಿದ್ದಾನೆ ಸ್ವಲ್ಪ ಗುಜರಾತಿಯವ್ರಿಗೆ ಅವ್ರ ಜೋಡಿ ಮಾತಾಡಿ ಸ್ವಲ್ಪ ಕಲಿಸ್ರಿ ಅಂತ ಹೇಳಿದರು ಸೊ ಹೀಗಾಗಿ ಒಂದು ಎರಡು ಮೂರು ತಿಂಗಳದಾಗ ಎಷ್ಟೋ ಕಲಿತು ನಾನು ದೆನ್ ಐ ಫೆಲ್ಟ್ ಹ್ಯಾಪಿ ಆಮೇಲೆ ನಾವು ತಾನೇ ನನ್ನಷ್ಟಕ್ಕೆ ತಾನೇ ಸ್ಕೂಲಿಗೆ ಹೋಗ್ತಾ ಇದ್ದೆ ಆದರೆ ಇದು ಪ್ರಾರಂಭಿಕ ಹಂತದಲ್ಲಿ ಇದೊಂದು ದೊಡ್ಡ ತೊಂದರೆ ಆಗಿತ್ತು ಕೊಲ್ಲಾಪುರದಲ್ಲಿ ಏನಾಯ್ತಂದರೆ ಗುಜರಾತಿ ಮಾಧ್ಯಮದಿಂದ ಮರಾಠಿ ಮಾಧ್ಯಮಕ್ಕೆ ಹೋಗಬೇಕಾಯಿತು ಯಾಕಂದರೆ ಅಲ್ಲಿ ಗುಜರಾತಿ ಶಾಲೆ ಇರಲಿಲ್ಲ ಎಂಟನೇ ತರಗತಿ ಆದಮೇಲೆ ಇಲ್ಲಿ ಇರಲಿಲ್ಲ ಅವಾಗ ಭಾಳ ಕಷ್ಟಪಟ್ಟೆ ಆ್ಯಕ್ಚುಲಿ ನನಗೆ ಸ್ಕೂಲ್ ರೆಕಾರ್ಡ್ ನೀವು ನೋಡಿದರೆ ಏಟ್ಸ್ ನೈನ್ ಟೆಂತು ಅಂತ ಅಷ್ಟು ಚೆನ್ನಾಗಿಲ್ಲ ಯಾಕಂದರೆ ಇದು ಮಾಧ್ಯಮದ ಬದಲಾವಣೆ ಆದ ಮೂಲಕ ಬಟ್ ಧಾರವಾಡಕ್ಕೆ ಬಂದಾಗ ಕರ್ನಾಟಕದಲ್ಲಿ ಇದ್ರಲ್ಲ ಅಲ್ಲಿ ಅಲ್ಲೇ ಅದೇ ಹೇಳ್ತೀನಿ ನಿಮಗೆ ಧಾರವಾಡಿಗೆ ಬಂದ ಮೇಲೆ ಕನ್ನಡ ಕಲಿ ಅಂತ ಒಂದು ಒತ್ತಡ ಹೇರಲಿಲ್ಲ ಯಾಕಂದರೆ ಅವನ್ನ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿದ್ದೆ ಎಸ್ ಎಸ್ ಸಿಯಲ್ಲಿ ನೀವು ಒಳ್ಳೆಯ ಮಾರ್ಕ್ಸ್ ಸಿಗಬೇಕು ಯಾಕಂದರೆ ಮುಂದೆ ಕಾಲೇಜ್ ಪ್ರವೇಶ ಎಲ್ಲ ಆಗ್ತದೆ ಅದಕ್ಕೆ ಅವರು ಹಿಂಗೆ ಮುಂದುವರಿ ಮರಾಠಿಯಲ್ಲಿ ಕಲಿ ಇಲ್ಲಿಯೂ ಕೂಡ ಕನ್ನಡ ಮುಂದೆ ನೋಡೋಣ ಅಂತ ಹೇಳಿ ಮರಾಠಿಯಲ್ಲೇ ಮುಂದುವರಿಸಿದ್ರು ಅದನ್ನು ಹೀಗಾಗಿ ಅವರು ಇದನ್ನು ತಿಳ್ಕೊಂಡ್ರು ಅವರು ಎಸ್ ಎಸ್ ಸಿ ಒಂದು ಮಹತ್ವದ ಇಲ್ಲಿ ಬದಲಾವಣೆ ಈಗ ಬೇಡ ಅಂತ ಹಿಂಗೆ ಮಾಡಿದರು ಬಟ್ ಈಗ ನಿಮ್ಮ ತಾಯಿಯವರ ವಿಷಯ ಪ್ರಸ್ತಾಪ ಮಾಡಿದರೆ ಅವರು ಗೋಕಾಕರ ಜೊತೆಗಿನ ಒಡನಾಟದ ನೆನಪುಗಳನ್ನು ನನ್ನ ಇದು ಒಲವೇ ನಮ್ಮ ಬದುಕಿನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ನಿಮ್ಮ ನೆನಪಿನಲ್ಲಿ ನಿಮ್ಮ ತಾಯಿಯವರು ಅವ್ರ ಬರವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಪೂರಕವಾಗಿತ್ತು ಅವರಿಬ್ಬರ ಸಂಬಂಧ ಅಂದರೆ ನೀವು ಬರವಣಿಗೆ ಬದುಕು ಎರಡನ್ನು ಸೇರಿಸಿ ಇದ್ದಂತೆ ಅವರಿಬ್ಬರ ಸಂಬಂಧ ಶಾರದಾ ಗೋಕಾಕ ಗೋಕಾಕರ ನಡುವಿನ ಹೌದು ಅದೇನಂದರೆ ನಮ್ಮ ತಂದೆಯವರು ಸಾಹಿತ್ಯ ಆದರು ವಿದ್ವಾಂಸರಿದ್ದರು ಒಳ್ಳೆಯ ಪ್ರಾಧ್ಯಾಪಕರಾಗಿದ್ದರು ಆದರೆ ಅವರಿಗೆ ನನ್ನ ತಾಯಿಯ ಬೆಂಬಲವೂ ಇತ್ತು ಹೌದು ಬೆಂಬಲವಿರದಿದ್ದರೆ ಅದು ಸಾಧ್ಯವಾಗ್ತಿರಲಿಲ್ಲ ಹೀಗಾಗಿ ಅಕ್ಕಿ ಒಂದು ರೀತಿಯಲ್ಲಿ ಅಕ್ಕಿ ನನ್ನ ತಂದೆಯ ಆಧಾರ ಸ್ತಂಭವೇ ಆಗಿತ್ತು ಅದು ನಾವು ಒಪ್ಪಲೇಬೇಕು ಇನ್ನೊಂದೇನೆಂದರೆ ನನ್ನ ತಾಯಿಗೆ ಬಹಳ ಒಳ್ಳೆಯ ಕನಸು ಬೀಳ್ತಿದ್ರು ಅಕ್ಕಿ ಕನಸು ಕೆಲವು ಸಲ ಅದ್ಭುತ ಇರ್ತಿದ್ರು ಆ ಕನಸನ್ನು ಅವಲಂಬಿಸಿ ತಂದೆಯವರು ಕೆಲವು ಕವನಗಳನ್ನು ಬರಲಿದ್ದಾರೆ ಅದನ್ನು ಪಯಣದಲ್ಲಿ ಕೆಲವು ಕವನಗಳಿವೆ ಅವರು ಸೊ ಇನ್ಸ್ಪಿರೇಷನ್ ಸ್ಪೋರ್ಸ್ ಅವ್ರು ಆ್ಯಕ್ಚುಲಿ ಹಾಂ ಹಾಂ ಆಮೇಲೆ ಅವ್ರದ್ದು ಇನ್ನಾತು ಇನ್ನೊಂದು ವಿಷಯನ ಹೇಳಲೇಬೇಕಿಲ್ಲಿ ನನ್ನ ತಾಯಿಗೆ ಒಂದು ಅಕ್ಷರ ಇಂಗ್ಲೀಷ್ ಬರ್ತಿರಲಿಲ್ಲ ಇವರು ಇಂಗ್ಲೀಷ್ ಸ್ಕಾಲರು ಅವ್ರಿಗೇನೂ ಬರ್ತಿರಲಿಲ್ಲ ಆದರೆ ನಮ್ಮ ತಂದೆಯವರು ಸ್ವಲ್ಪ ಇಂಗ್ಲೀಷ್ ಹೇಳಿಕೊಟ್ರು ನಮ್ಮ ತಾಯಿಗೆ ಸೊ ಹೀಗಾಗಿ ಸ್ವಲ್ಪ ಇಂಗ್ಲೀಷ್ ಅಕ್ಕಿಗೂ ಬರ್ತಿತ್ತು ಜಾನ್ಸನ್ ಅಂದ್ರೇನು ಕೀಟ್ಸ್ ಏನು ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಈ ರೀತಿ ಅವರು ಪರಸ್ಪರ ಪೂರಕವಾಗಿ ಬದುಕಿದರು ಬಟ್ ಬರವಣಿಗೆಗೆ ಸಂಬಂಧಪಟ್ಟಂಗೆ ಡಿಸ್ಕಷನ್ಸ್ ಎಲ್ಲ ನಡೀತಿತ್ತು ಅವರಿಬ್ಬರ ಮಧ್ಯೆ ಆಮೇಲೆ ಅವರು ಗೋಕಾಕರು ತೀರಿಕೊಂಡ ನಂತರನೇ ಈ ಪುಸ್ತಕ ಬಂದದ್ದು ಇದು ಅವರಿದ್ದಾಗ ಬಂತು ಇಲ್ಲ ಅವರು ಬರೆದ ಪುಸ್ತಕ ಬದುಕ ನಮ್ಮ ಒಲುಮೆ ಅದು ಅವರು ಮೊದಲೇ ಬಂದಿತ್ತು ಆ್ಯಕ್ಚುಲಿ ನಮ್ಮ ತಂದೆಯವರೇ ಬರೀಲಿಕ್ಕೆ ಪ್ರೋತ್ಸಾಹಿಸಿದರು ನನ್ನ ಕೆಲವು ಕವನಗಳನ್ನು ನನ್ನ ತಾಯಿ ಬರೆದಿದ್ದಾಳೆ ಅದನ್ನು ಅದಕ್ಕೆ ಕಾರಣ ನಮ್ಮ ತಂದೆಯವರೇ ಉತ್ತೇಜನ ಕೊಡ್ತಿದ್ರು ಅಕ್ಕಿಗೆ ಮತ್ತು ನನ್ನ ತಂದೆ ತೀರಿ ಹೋದ್ಮೇಲೆ ಕೂಡ ಒಂದು ಡೈರಿಯಲ್ಲಿ ಅವರು ನನ್ನ ತಾಯಿ ಕನ್ನಡ ಕವನಗಳನ್ನು ಬರೆದಿದ್ಲು ಅದನ್ನು ನಾನು ಪ್ರಕಟಿಸಿದ ಕಾಣ್ತೀನಿ ಹೇಳಿದರೆ ನನ್ನ ಅಕ್ಕನ ಸಹಾಯದಿಂದ ಅದನ್ನು ಪಬ್ಲಿಷ್ಡ್ ನೀವು ಬರೀಬೇಕಂತ ಅನಿಸ್ಲಿಲ್ವಾ ಕವಿತೆ ಬರೀಬೇಕು ಕತೆ ಬರೀಬೇಕು
ಅವ್ರ ಥರ ಲೇಖಕ ಆಗಬೇಕಂತ ಅನಿಸ್ಲಿಲ್ವ ನಿಮಗೆ? ನನಗೆ ಅವರು ಆರ್ ಜಿ ಕುಲಕರ್ಣಿ ಅಂತ ಒಬ್ಬರು ಶಿಷ್ಯ ಇದ್ರು, ಅವರು ನನಗೆ ಕನ್ನಡ ಕಲಿಸ್ಲಿಕ್ಕೆ ಸಾಕ್ಷಿ ಅಂತ ಪೆನ್ನೆ ಬರೀತಿದ್ರು, ಅದಕ್ಕೆ ಸ್ವಲ್ಪ ಕಲಿತೆ. ಆಮೇಲೆ ಈ ವಿಷಯ ಬಂದಾಗ ನೀವು ಕವಿತಾ ಬರಿ ಕವಿತಾ ಬರಿ ಅಂತಂದಾಗ ನಾವು ಒಮ್ಮೆ ಕೇಳಿದೆ, ನೀವು ಕವಿತಾ ಕವಿತಾ ಅಂತೀರಿ, ಈಗಿಂದೀಗ ಕವಿತಾ ಬರೋದು ತೋರಿಸ್ರಿ ಅಂತ ಹೇಳಿದೆ ನಾನು. ಅವಾಗ ಅವರು ಹೇಳ ಶಾಲೆ ಇಟ್ಟುಕೊಂಡು ಯಾವ ದಾರಿಯ ನಡೆದೆ ಯಾವ ಸಾರ್ಥಕತೆ ಪಡೆದೆ ಅಂತ ತೋರಿಸಿದರು ನನಗೆ ಬರೆದು. ನೀನು ಬರೀಬೇಕು ಅಂತ ಹೇಳಿದರು. ಕೆಲವು ಬರದೆ ಆದರೆ ಮುಂದದು ಹೋಗಲಿಲ್ಲ. ಆಮೇಲೆ ಏನಾಯ್ತಂದರೆ ನಾ ಅಡ್ಮಿನಿಸ್ಟ್ರೇಷನ್ನಾಗಿದ್ದಾಗ ಒಂದು ದಿನ ನಮ್ಮ ಗೆಳೆಯರು ಬಂದಿದ್ದರು ನಮ್ಮ ಮನೆಗೆ. ನಾವು ತಂದೆಯವ್ರ ಒಳಗೆ ರೂಮ್ನಾಗಿದ್ದರು, ನಮ್ಮಷ್ಟಕ್ಕೆ ನಾವು ಮಾತಾಡ್ತಿದ್ವಿ. ಸರ್ಕಾರದ ಟೀಕೆ, ಕಾರ್ಯವೈಖರಿ, ಪ್ರೊಸೀಜರ್ಸು, ಅದ್ರ ಬಗ್ಗೆ ನಮ್ಮ ನಮಗೆ ಮಾತಾಡ್ತು. ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ, ಟೀಕಾ ಮಾಡಿದ್ದೆ. ಅವು ಎಲ್ಲರೂ ಹೋದ್ಮೇಲೆ ತಂದೆಯವ್ರು ಹೇಳಿದರು, ನೀ ಹೀಗೆಲ್ಲ ಮಾತಾಡಬಾರ್ದು, ಇದೆಲ್ಲ ಪರಿಚಿತನೆ ಓನ್ಲಿ ಆ್ಯನ್ ಎಕ್ಸ್ಪ್ರೆಷನ್ ಆಫ್ ಫ್ರಸ್ಟ್ರೇಷನ್, ಹಂಗಾಗಬಾರ್ದು, ನಿನ್ನ ಫ್ರಸ್ಟ್ರೇಷನ್ ಕೂಡ ಸೃಜನಾತ್ಮಕವಾಗಿ ಓಕೆ ಹೊರಗೆ ಬರಬೇಕು ಅಂತ ಹೇಳಿದರು. ಅದನ್ನು ತಿಳ್ಕೊಂಡು ನಾ ಏನು ಮಾಡಿದೆ, ಆ ವಿಷಯದ ಬಗ್ಗೆನೇ ಒಂದು ಕವನ ಬರೋದು ಇಂಗ್ಲೀಷ್ನಾಗ, ಇಂಗ್ಲೀಷ್ನಾಗ ಬರೋದು, ಅದನ್ನ ಓದಿ ತೋರಿಸಿದ್ರು. ಏ ಹೀ ಇದು ಪೊಯೆಟ್ರಿ, ಹಿಂಗೆ ಬರೀಬೇಕು, ಹಿಂಗೆ ಯು ಶುಡ್ ಎಕ್ಸ್ಪ್ರೆಸ್ ಯುವರ್ ಫ್ರಸ್ಟ್ರೇಷನ್ ಅಂತ ಹೇಳಿದರು. ಸಾಹಿತ್ಯ ಬರೆಯೋದಕ್ಕಿಂತ ನನ್ನಲ್ಲೇ ಸಾಹಿತ್ಯದ ಬಗ್ಗೆ ಆಸಕ್ತಿ ಚಿಗುರಿಸಿದರು, ದಟ್ ಈಸ್ ದ ಮೇನ್ ಥಿಂಗ್. ಅದನ್ನು ನಾನು ನನ್ನ ರೀತಿಯಲ್ಲಿ ಇತ್ತೀಚೆಗೆ ನಿಮ್ಗೆ ಗೊತ್ತಿದ್ದಂತೆ ಪುಸ್ತಕ ಬರೆದು ನಾನು ಅದಕ್ಕೆ ಬರ್ತಾನೇನೆ. ನನಗೆ ಇನ್ನೊಂದು ಕುತೂಹಲ ಏನಂದರೆ, ನಿಮ್ಮ ಮನೆಗೆ ತುಂಬ ಜನ ಕನ್ನಡ ಲೇಖಕರು, ಅವರ ಸಮಕಾಲೀನ ಹಿರಿಯ ಲೇಖಕರೆಲ್ಲ ಬರ್ತಿದ್ರು, ಅವರ ಜೊತೆಗಿನ ಭಾಳ ಕ್ಲೋಸ್ ಒಡನಾಟ ಇತ್ತು ಅವ್ರದ್ದು. ಉದಾಹರಣೆ ಬೇಂದ್ರೆಯವರಂತೂ ಭಾಳ ಹತ್ತಿರದವರೇ ಆಗಿದ್ದರು, ಅವರವರು ಗುರು ಶಿಷ್ಯರು ಹೌದು, ಸ್ನೇಹಿತರು ಹೌದು. ಹೌದು, ಆ ಅವ್ರು ಬಂದಾಗ ನಡೆದ ಪ್ರಸಂಗಗಳನ್ನೇನಾದರೂ ನೆನಪು ಮಾಡ್ಕೋಬೋದಾ? ಹಾಂ, ಬೇಂದ್ರೆಯವರು ಬಂದದ್ದು ನೆನಪದ ಒಂದು ಪ್ರಸಂಗ. ಆ ದಿವಸ ನಮ್ಮ ಮನೆಯೊಳಗೆ ಯಾವುದೋ ಒಂದು ಸಮಾರಂಭ ಇತ್ತು, ಭಾಳ ಮಂದಿ ಬಂದಿದ್ದರು ರಾತ್ರಿ. ಆವಾಗ ತಂದೆ ಬೇಂದ್ರೆಯವರು, ಆಮೇಲೆ ಇನ್ನೊಬ್ಬರು ನಾರಾಯಣ ಅಂತ ಇನ್ನೊಬ್ಬ ನಮ್ಮ ನಾರಾಯಣ ಸಂಘ ಒಂದು ಇಲ್ಲ, ನಮ್ಮ ತಂದೆಯ ಅಕ್ಕನ ಮಗ. ಓಕೆ. ಹಿಂಗೆ ಮೂರ್ನಾಲ್ಕು ಮಂದಿ ಕೂಡೆ ಮಲ್ಕೊಂಡಿದ್ರು. ಅವ್ರಿಗೆ ತಂದೆಯವರು ಘೋರಕೆ ಹೊಡಿತಿದ್ರು, ಈ ನಾರಾಯಣನು ಘೋರಕೆ ಹೊಡಿತಿದ್ದ, ಇನ್ನೊಬ್ಬರು ಗುಜೋರಾಗಿ ಘೋರಕೆ ಹೊಡಿತಿದ್ರು. ಆಮೇಲೆ ನಡುವೆ ಎಬ್ಬಿಸಿದ್ರು ಬೇಂದ್ರೆಯವರು ನಾರಾಯಣಗೆ, ಏನಪ್ಪ ಇವಿಷ್ಟಾದ ಘೋರಕೆ ಹೊಡಿತೀರಿ, ನನಗೆ ನಿದ್ದೆ ಬರುವತ್ತು, ನಾ ಹೊರಗೆ ಹೋಗಿ ಮಲ್ಕೊತೀನಿ, ಹೊರಗೆ ಹೋಗಿ ಮಲ್ಕೊಡಿ. ಇದು ಒಂದು ನೆನಪಿದೆ. ಆಮೇಲೆ ಮಾಸ್ತಿಯವರು ಮತ್ತು ಕೈಲಾಸ ಇವರು ವ್ಯತ್ಯಾಸ, ನಮ್ಮ ತಾಯಿ ಬರೆದಾಳೆ ಪೂನಾದಲ್ಲಿ ಅವ್ರು ಇರ್ತಾಗ ಇದ್ದಾಗ ಒಮ್ಮೆ ಸಾಯಂಕಾಲ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದು ಕೈಲಾಸ ಅಮ್ಮವ್ರು ಹೇಳಿದರು. ಅವರು ಊಟಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಇವರು 6:30 ಬಂದುಬಿಟ್ರು. ಆಮೇಲೆ ನಾಟಕದ ಬಗ್ಗೆ ಅದು ಚರ್ಚೆ ಶುರುವಾಯಿತು, ಅದು 4:00 ತನಕ ನಡೀತು. ಆಯ್ತಾ, ನನ್ನ ತಾಯಿ ಕಾದು ಸುಸ್ತು ಪಡೋದು, ಅಡುಗೆ ಮಾಡಿದ್ದು ಹಂಗೆ ಸುಸ್ತು ಪಡೋದು. ಆಮೇಲೆ 4 ಸುಮಾರು ತಂದೆಯವ್ರ ಒಳಗೆ ಬಂದಾಗ ಆಕಿನ್ನು ಮಲ್ಕೊಂಡಿದ್ದಲ್ಲಿ, ಆಮೇಲೆ ಅವರು ಊಟ ಗಿಟ್ಟ ಆಯಿತು. ಆಮೇಲೆ ಕೈಲಾಸ ಅಮ್ಮವ್ರಿಗೆ ತಾಯಿ ಮಾಡಿದ ಮೊಸರು ಸೇರ್ತಿರಲಿಲ್ಲ, ಏನಿದ್ರು ಅದು ಹುಳಿ ಅದ ಹೇಗೇನು ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಅವರಿಗೆ ಹೊರಗಿಂದ ಮೊಸರು ತಂದು ಕೊಡಬೇಕಾಯಿತು ಕೈಲಾಸ ಅಮ್ಮವ್ರಿಗೆ. ಮಾಸ್ತಿ ಮನೆಗೆ ಬಂದಾಗ ಅವ್ರು ನಮ್ಮ ಮನೆ ಮೊಸರು ತುಂಬ ಇಷ್ಟ ಅವ್ರಿಗೆ ಮೊಸರು. ಇದು ಒಂದು ಕಾಂಟ್ರಾಸ್ಟ್ ಬಿಟ್ವೀನ್ ದ ಮಾಸ್ತಿ ಆ್ಯಂಡ್ ಕೈಲಾಸ ಅಮ್ಮ ಇತ್ತು. ಆಮೇಲೆ ಇವ್ರದ್ದು ನಮ್ಮ ಕಾರಂತರು ಒಂದು ಬಂದಿದ್ದರು. ಕಾರಂತರು ಬಂದಾಗ ಅವ್ರಿಗೆ ನಾಸ್ತಿಕವಾದಿತ್ತಲ್ಲ ಸ್ವಲ್ಪ, ನಮ್ಮ ತಂದೆಯವರು ಅಂದರೆ ಭಕ್ತಿ ಈ ಅರವಿಂದರದ್ದೆಲ್ಲ ಬಗ್ಗೆ. ಸೊ ಅವ್ರು ನಮ್ಮ ಮನೆಗೆ ಬಂದಾಗ ತಂದೆಯವರು ಆ ಅರವಿಂದರ ಕೋಣೆಯಲ್ಲಿಗೂ ಕರ್ಕೊಂಡು ಹೋದರು. ಆವಾಗ ಅವರು ಇದೇ ಅವ್ರು ವಿಶೇಷ ಆಸಕ್ತಿ ತೋರಿಸ್ಲಿಲ್ಲ, ಆದರೆ ಈ ತಿರಸ್ಕಾರನೂ ಮಾಡಲಿಲ್ಲ, ಹಿಂಗೆ ಬಂದಿದ್ದರು ಅವರು. ಆಮೇಲೆ ಏನಾಗಿತ್ತಂದರೆ ಒಮ್ಮೆ ನಾವು ಊಟಕ್ಕೆ ಕರೆದಿದ್ದರು ಕಾರಂತ್ ಮತ್ತು ಇನಾಮದಾರ್ ಅವ್ರಿಗೆ ತಂದೆಯವರು.
ನಾವು ಬೇರೆ ಕಡೆ ನಮ್ಮ ಮಾವನ ಬಂದಿಗೆ ಹೋಗಿದ್ವಿ ಧಾರವಾಡ ತಿರುಗಿ ಬರ್ತಾ ಬೆಳದಿಂಗಳಾಗಿತ್ತು ಆವಾಗ ಆವಾಗ ಇನಾಮದಾರ ಮತ್ತ ಕಾರ್ ಅಂತ ಇಬ್ಬರು ಬಂದೇ ಹೊರಟು ಬರ್ತಿದ್ರು ಆಮೇಲೆ ತಂದೆಯವರು ಆವಾಗ ಕೇಳಿದ್ರು ಸಾರಿ ಥಿಂಕಿಂಗ್ ಆಗಿತ್ತು ಅಂತ ಹೇ ನಾವು ಇಲ್ಲೇ ಮೂನ್ಲೈಟ್ ವಾಕಿಂಗ್ ಹೋಗ್ತಿದ್ವಿ ಅಂತ ಹೇಳಿ ಹೊರ್ತಿರಿಗೆ ಬಂದ ಹಿಂಗೆ ಕೆಲವು ಪ್ರಸಂಗಗಳವ ಇನ್ನೊಂದು ಮಿರ್ಜಿ ಅಣ್ಣ ರಾಯ್ ಮಿರ್ಜಿ ಅಣ್ಣ ರಾಯ್ ಸ್ವಾತಂತ್ರ್ಯದ ಸಂಗ್ರಾಮ ನಡೆದಾಗ ಅವರು ಸಂಜೆ ಒಳಗಿದ್ದರು ತಂದ್ರೆಯವರು ಅವರು ಒಬ್ಬ ಅಂಡರ್ಗ್ರೌಂಡ್ ಆಗಿ ಅದಕ್ಕೇನು ಕನ್ನಡದಾಗ ಭೂಗತ ಅಂತೇಳಿ ಭೂಗಂತ ಭೂಗತವಾಗಿ ಅಲ್ಲಿ ಬಂದು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಆಶ್ರಯ ಕೊಟ್ಟರು ಅವ್ರಿಗೆ ಅಂದ್ರೆ ಇವ್ರಿಗೆ ಅರೆಸ್ಟ್ ಆಗ್ತಾರ ಅಂತ ಇನ್ನೊಂದು ಬಂದು ನಮ್ಮ ತಂದೆಯವರು ಅವ್ರಿಗೆ ಎರಡು ಮೂರು ದಿವಸ ಮನೆಯಲ್ಲಿ ಇಟ್ಕೊಂಡು ಆಮೇಲೆ ಕಳಿಸಿದ್ರು ಇದು ಒಂದು ನೆನಪು ನಿಮ್ಮ ಅಂದರೆ ನಾನೇನು ಈಗ ಇದುವರೆಗೂ ನಾವು ಮಾತಾಡಿದ್ದು ಗೋಕಾಕರಿಗೆ ಸಂಬಂಧಪಟ್ಟಂಗೆ ಶಾರದಾ ಗೋಕಾಕ್ ಅವ್ರಿಗೆ ಸಂಬಂಧಪಟ್ಟಂಗೆ ನಿಮ್ಮ ಬದುಕಿನಲ್ಲಿ ನಿಮ್ಮ ನೆನಪುಗಳನ್ನು ಇಟ್ಕೊಂಡು ಬರೆಯುವ ಅಂದರೆ ನೀವು ಬರೆದದ್ದೀಗ ಗೋಕಾಕರ ಬಗ್ಗೆ ಬರೆದಿದ್ದೀರಿ ನಿಮ್ಮ ನೆನಪುಗಳನ್ನೇ ದಾಖಲಿಸುವ ಬರೆಯುವಂಥ ಯೋಚನೆ ಏನಾದರೂ ಇದೆಯಾ ಇದೆ ನಾನು ಬಿ ಎ ಪರೀಕ್ಷೆಗೆ ಕೂತಿದ್ದೆ ನಾವು ಬೊಂಬಾಯಲ್ಲಿ ಅಭ್ಯಾಸ ಮಾಡಿದ್ದೆ ಆವಾಗ ನಾನು ಬಿ ಎ ಪರೀಕ್ಷೆ ಒಳಗೆ ಅದನ್ನು ಟೈಫಾಯ್ಡ್ ಆಗಿತ್ತು ಪರೀಕ್ಷೆಗಿಂತ ಬಂದು ಸ್ವಲ್ಪ ಪರೀಕ್ಷೆಗೆ ಕೂಡಬೇಕು ಹೆಂಗೋ ಟೈ ಮನೆ ಸೂಟಿಗೆ ಮನೆಗೆ ಬಂದಿದ್ದೆ ಡಿಸೆಂಬರ್ ಸೂಟಿಯೊಳಗೆ ಸ್ವಲ್ಪ ಚೇತರಿಸಿದ್ದೆ ಆಮೇಲೆ ಹೋಗಿದ್ದೆ ಆದರಷ್ಟು ಪೂರ್ತಿ ಸುಧಾರಣೆ ಆಗಿರಲಿಲ್ಲ ಎಂದು ವೀಕ್ ಇದ್ದೆ ಆಮೇಲೆ ಪರೀಕ್ಷೆಗೆ ಕೂಡಬೇಕೋ ಬೇಡೋ ಅಂತ ಒಂದು ವಿಚಾರ ಬಂದಿತ್ತು ಆದರೆ ಮತ್ತೆ ಯಾಕೆ ಬಿಡು ವೇಸ್ಟ್ ಮಾಡೋದು ನಾನೇ ಕೂತ್ಬಿಟ್ಟೆ ಪರೀಕ್ಷೆಗೆ ಹೀಗಾಗಿ ಅದರ ಪರಿಣಾಮ ರಿಸಲ್ಟ್ಸ್ ಮೇಲೆ ಬಂತು ನಾನು ಬಿ ಎದಲ್ಲಿ ನಾನು ಕೇವಲ ಥರ್ಡ್ ಕ್ಲಾಸ್ನಾಗ ಪಾಸ್ ಆದೆ ನನಗೆ ಕನಿಷ್ಠ ಸೆಕೆಂಡ್ ಕ್ಲಾಸ್ ಬರಬೇಕಾಗಿತ್ತು ನನಗೆ ಥರ್ಡ್ ಕ್ಲಾಸ್ ಸಿಕ್ತು ಆವಾಗ ಬಹಳ ನಾನು ಇದಾಗಿ ಬಿಟ್ಟಿದ್ದೆ ಹಾಂ ಇದಾಗಿಬಿಟ್ಟ ಕೆಟ್ಟ ಅನಿಸಿತ್ತು ಆ ಹೊತ್ತಿಗೆ ನನಗವರು ಬಹಳ ಪ್ರೀತಿಯಿಂದ ನೋಡಿಕೊಂಡ್ರು ನನಗೆ ಉತ್ತೇಜಿಸಿದರು ಅವರಿಂದು ಬರೀ ಜಡ್ಡಿನ ಕಾರಣ ಇಲ್ಲದಿಂದು ಮತ್ತೆಂದರೆ ಕಾರಣ ಇರಬೇಕು ಅಂತ ನೋಡಿ ನಾ ಎಲ್ಲ ನೋಟ್ಬುಕ್ಸ್ ನೋಡಿದರು ಪುಸ್ತಕ ನೋಡಿದರು ಆಮೇಲೆ ಹೇಳಿದರು ಅನಿಲ್ ಬರೀ ಜಡ್ಡ ನಿನ್ನ ಅಪಯಶಕ್ಕೆ ಕಾರಣವಲ್ಲ ನಿನ್ನ ಹ್ಯಾಂಡ್ ರೈಟಿಂಗ್ ಇಟ್ ಈಸ್ ಹಾರಿಬಲ್ ಅದನ್ನು ಸುಧಾರಿಸಿದ ಹೊರತು ನಿನ್ನ ಒಳ್ಳೆಯ ಯಶಸ್ಸು ಸಿಗುವುದಿಲ್ಲ ನಿನ್ನ ಹ್ಯಾಂಡ್ ರೈಟಿಂಗ್ ಬದಲು ಸುಧಾರಿಸ್ಕೋ ನನಗೆ ಇಮ್ಮಿಡಿಯೇಟ್ಲಿ ಹೋಗಿ ಕಾಪಿ ಬುಕ್ ತರಲಿಕ್ಕೆ ಹೇಳಿದರು ನಾ ಕಾಪಿ ಬುಕ್ ಎಲ್ಲ ಮಾಡಿ ಬಿ ಎಮ್ಮೆದ್ರೊಳಗೆ ನಾನು ನಂದು ಹ್ಯಾಂಡ್ ರೈಟಿಂಗ್ ಸರಿ ಹೋಯಿತು ಬಿ ಆದಮೇಲೆ ಬಿ ಆದಮೇಲೆ ಮಾಡಿಕೊಂಡೆ ಅದು ಒಂದು ಹೇಳಿ ಎರಡನೇದು ನಿನ್ನ ಟೆಕ್ಸ್ಟ್ ಬುಕ್ಸು ನಿಂಗೆ ಸರಿಯಾಗಿ ಓದ್ಲಿಕ್ಕೆ ಬರೋದಿಲ್ಲ ಹೆಂಗೆ ಓದ್ತೀನಿ ಅಂತ ಕೇಳಿದ್ರು ಬರಿ ಹೀಗೆಲ್ಲ ತೊಗೊಂಡೆ ಒಂದು ಟೆಕ್ಸ್ಟ್ ಬುಕ್ ತೊಗೊಂಡ್ರು ಇಕನಾಮಿಕ್ಸ್ ಅದು ಟೆಕ್ಸ್ಟ್ ಬುಕ್ಕು ಅವ್ರಿಗೆ ಇಕನಾಮಿಕ್ಸ್ ಅವ್ರಿಗೆ ಅದು ಇಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಓದಿ ಅವರು ಹಿಂಗೆ ಓದಬೇಕು ಹಿಂಗೆ ಮಾರ್ಕ್ ಮಾಡಬೇಕು ಅಂತೆಲ್ಲ ನಂಗೆ ಕಲಿಸ್ಕೊಟ್ರು ಅದರಿಂದ ನಾನು ಪಠ್ಯಪುಸ್ತಕಗಳನ್ನು ಓದುವ ರೀತಿಯೇ ಬದಲಾಯಿಸಿದೆ ಆಮೇಲೆ ನನ್ನ ಗ್ರಹಣ ಗ್ರಾಹಕ ಇದೆ ಗ್ರಾಸ್ ಮೇಲೆ ಅಂತಾರಲ್ಲ ಅದು ಹೆಚ್ಚಾಯಿತು ಕೊನೆಯದೆ ಯಾವಾಗಾದರೂ ಹೇಳ್ತಿದ್ದಾಗ ಐ ಎ ಎಸ್ನಾಗ ನೀವು ಹೋಗ್ತಿದ್ದಿ ಆದರೆ ಎರಡು ಮಾತನ್ನು ನೆನಪಿನಾಗ ಇಟ್ಕೋ ಎರಡು ಒಂದು ಮನಸ್ಸು ಮುಕ್ತಿರಲಿ ಆದರೆ ಬಾಯಿ ಮಾತ್ರ ಮುಚ್ಚಿಕೊಂಡಿರುತ್ತೆ ಹ್ಯಾವ್ ಎನ್ ಓಪನ್ ಮೈಂಡ್ ಬಟ್ ನಾಟ್ ಎನ್ ಓಪನ್ ಮೌತ್ ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡ ಎಷ್ಟು ಬೇಕಷ್ಟು ಜನರ ಜೋಡಿ ಮಾತಾಡ್ತೇನೆ ಹೆಚ್ಚು ಮಾತಾಡೋದು ಮುಕ್ತ ಮನಸ್ಸಿಂದ ಎಲ್ಲ ಅವರಂತ ಕೆಲಸ ಮಾಡು ಅವ್ರಿಗೆ ಏನು ಕೊಡೋದೋ ಕೊಡು ಆದರೆ ಮಾತಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ಟೈಟ್ ಅಂತ ಹೇಳಿದ್ರು ಎರಡನೇದು ನಿನ್ನ ಮೇಲೆ ಮುಂದೆ ಮಿನಿಸ್ಟರ್ಸು ಅವರು ಇವರು ಬರ್ತಾರೆ ಯಾವ ಒತ್ತಡಕ್ಕೂ ನೀನು ಸಿಗಬೇಡ ಒತ್ತಡಕ್ಕೆ ಸಿಕ್ಕರೆ ಮುಗೀತು ಒಮ್ಮೆ ನೀ ದಾರಿ ತಪ್ಪಿದರೆ ಮುಗೀತು ಹಳಿ ತಪ್ಪಬಾರ್ದು ಎಂದು ತಿಳಿತಾ ಅದು ಸಪ್ಪಳಾಗ್ತದೆ ನೋಡು ಒಂದು ಟ್ರೇನು ಗಾಡಿ ನಡೆಯಬೇಕಾದ್ರೆ ಒಂದು ಟ್ರ್ಯಾಕ್ದಿಂದ ಇನ್ನೊಂದು ಟ್ರ್ಯಾಕಿಗೆ ಬದಲಾಗ್ತದೆ ಆವಾಗ ಸಪ್ಪಳು ಆಗ್ತದೆ ಸೊ ಮಿನಿಸ್ಟರ್ಸ್ ಚೇಂಜ್ ಆಗ್ತಾವೆ ಇವು ಚೇಂಜ್ ಆಗ್ತಾವೆ ಬದಲಾವಣೆ ಇರ್ತದೆ ಗದ್ದಲನೂ ಆಗ್ತದೆ ಆದರೆ ಹಳಿ ತಪ್ಪದಂಗೆ ನೀನು ನೋಡ್ಕೋಬೇಕು ಅಂತ ಆಮೇಲೆ ಯಾವಾಗಾದರೂ
ನಮ್ಮಲ್ಲೇ ನಮ್ಮ ನಂಬಿಕೆ ಇರಬೇಕು. ನೀ ಮಾಡೋದು ಸರಿ ಅಂತ ಅನಿಸಿದ್ರೆ ನೀ ಅದರ ಪ್ರಕಾರ ಮುಂದೆ ಹೋಗು, ಯಾರ ಮಾತು ಕೇಳಬೇಡ ಅಂತ ಹೇಳಿದರು. ಸೊ ಆ ಪ್ರಕಾರ ನಾ ಮುಂದೆ ನಡ್ಕೊಂಡೆ. ಒಂದೆರಡು ಪ್ರಸಂಗಗಳು ಬಂದು ಅಂತ ಅಂದರೆ ಟೆಸ್ಟಿಂಗ್ ಟೈಮ್ ಅಂತಾರಲ್ಲ ಹಂಗೆ ಬಂತು ನನಗೆ. ನಾನು ಆವಾಗ ನನ್ನ ತಿಳುವಳಿಕೆಯ ಪ್ರಕಾರ ನಡೆದೆ. ಒಬ್ಬ ಮಿನಿಸ್ಟ್ರಿಗೆ ಹೇಳಬೇಕಾಯ್ತು ನಾನು, ಯು ಐದರ್ ಹ್ಯಾವ್ ಮೀ ಆರ್ ಹಿಮ್ ಅಂತ ಹೇಳಬೇಕು. ಆವಾಗ ಮಿನಿಸ್ಟರು ಇದಾಗಿ ಪಾಪ ಅಂದರೆ ಎಲ್ಲ ಮಿನಿಸ್ಟರ್ಸು ಕೆಟ್ಟಂತ ಹೇಳಿ ಬರೋದಿಲ್ಲ. ಹಿಂಗೆ ಅಂದ ಕೂಡಲೇ ಯಾವ ಕಾಗದದಲ್ಲಿ ನನ್ನ ವಿರುದ್ಧ ತಕರಾರಿತ್ತು ಆ ಕಾಗದ ಆ ಮಿನಿಸ್ಟರ್ ನನ್ನೆದರಿಗೆ ಹರಿದಾಕಿತ್ತು. ನನ್ನ ಹರಿದು ಇಸ್ಕೋ ಭೂಲ್ ಜಾವತ್ ವೇಸ್ಟ್ ಪೇಪರ್ನ ಹಾಕಿಬಿಟ್ಟೆ. ಸೊ ಇದು ಇದು ಕೆಲವು ಅಂದ ಯಾಕಂದರೆ ಇದೆಲ್ಲ ತಂದೆಯವರು ಮಾಡಿದ ಉಪದೇಶದ ಪರಿಣಾಮ ಇದೆಲ್ಲ ಅಂತ ನೆನಪಿನಷ್ಟು. ನೀವು ಟ್ರಸ್ಟ್ ಮಾಡಿ ತಂದೆಯವ್ರ ಹೆಸರಿನಲ್ಲಿ ಗೋಕಾಕ್ ವಾಂಗ್ಮಯ ಟ್ರಸ್ಟ್ ಅಂತ ಮಾಡಿದ್ರು. ಆಲ್ರೆಡಿ ಮೊದಲೇ ಆಗಿದ್ದು ಅವರ 60ನೇ ವಯಸ್ಸದ ಷಷ್ಟಬ್ದಿ ಕಾರ್ಯಕ್ರಮದಲ್ಲಿನೇ ಆ ಟ್ರಸ್ಟ್ನ ಮಾಡುವ ಇದು ಬಂತು. ಅದರ ಮುಂಚಿನ ನಂತರದ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಒಂದಿಷ್ಟು ಏನಾದರೂ ಹೇಳೋದು. ಟ್ರಸ್ಟ್ ಆದ ನಂತರ ಟ್ರಸ್ಟ್ ಮತ್ತು ಈಗ ಮಾಡ್ತಾ ಇರುವ ಆ್ಯಕ್ಟಿವಿಟೀಸ್ ಸಂಬಂಧಪಟ್ಟ ಈಗ ನಾವು ಟ್ರಸ್ಟ್ ಆದಮೇಲೆ ನಾನು ಮತ್ತೆ ಹೊರಗೆ ಇದ್ದೆ. ಇಲ್ಲೇ ಬಂದ ಮೇಲೆ ಸ್ವಲ್ಪ ಆ್ಯಕ್ಟಿವಿಟೀಸ್ ನನ್ನ ಶುರು ಅದು 2000. ಆ್ಯಕ್ಚುಲಿ ನಾನು ಬಂದದ್ದು ಪುಟ್ಪರ್ತಿಗೆ ಹೋದೆ ಆಮೇಲೆ. ಹೀಗಾಗಿ 2008-09 ಇಲ್ಲಿ ಸ್ವಲ್ಪ ಚಟುವಟಿಕೆ ಆರಂಭಿಸಿತು. ಮೊದಲ ಗಂಗಾಧರ ಶೆಟ್ಟಿಯವರಿದ್ದಾಗ ನಡೆದು ಚಟುವಟಿಕೆ, ಆದರೆ ಆವಾಗ ಹಣಕಾಸಿನ ತೊಂದರೆ ಇತ್ತು. ಕೊನೆಗೆ ಏನಾಯ್ತಂದರೆ ನಾವು 10-15 ಹಣ ಏನಿತ್ತು ಅದರ ಮೇಲೆ ಇಂಟ್ರೆಸ್ಟ್ ಬಂದು ಸ್ವಲ್ಪ ಹಣ ಇತ್ತು, ಹೀಗಾಗಿ ಸ್ವಲ್ಪ ಮಾಡಿದ್ವಿ. ಆದರೆ ಮುಂದೆ ನಮಗೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಮತ್ತು ಎನ್ ರವಿಕುಮಾರ್ ಅವರು ಇವರ ಪರಿಚಯ ಆಯಿತು ನನಗೆ. ಆಮೇಲೆ ಗಂಗಾಧರ ಶೆಟ್ಟಿಯವರು ಹೇಳಿದರು, ಇದು ಭಾರತೀಯ ವಿದ್ಯಾಭವನ್ಯಾಗ ಒಂದು ಪ್ರತಿಷ್ಠಾನ ಮಾಡೋಣ, ಎಂಡಾವ್ಮೆಂಟ್ ಮಾಡೋಣ, ಅವರು ಎಲ್ಲ ನೋಡ್ಕೋತಾರೆ, ಅಲ್ಲಿ ಪ್ರತಿ ವರ್ಷ ಒಂದು ಫಂಕ್ಷನ್ ಮಾಡೋಣ ಅಂತ ಅನ್ನ ಒಪ್ಪಿ ಅದನ್ನ ಶುರು ಮಾಡಿದ್ವಿ. ಪ್ರೊಫೆಸರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಮತ್ತು ರವಿಕುಮಾರ್ ಅವರು ಇದಕ್ಕೆ ಒಂದು ಹೊಸ ದಿಶೆಯನ್ನು ಕೊಟ್ಟರು. ಏನು ಮಾಡಿದ್ರಂದರೆ ನನ್ನ ತಂದೆಯವರ ಬಗ್ಗೆ ವಿಚಾರ ಸಂಕಿರಣಗಳನ್ನು ಆಯೋಜಿಸುವುದು, ಅವರ ಬರೆದ ಪುಸ್ತಕಗಳನ್ನು ಜನರಿಗೆ ತಲುಪಿಸುವುದು. ಹೀಗಾಗಿ ಅವರು ಎಷ್ಟೋ ಕೃತಿಗಳದ್ದು ನಾವು ಅದರ ಪುನರ್ಮುದ್ರಣೆ ಮಾಡಿದ್ವಿ. ಅಂದರೆ ಆಂಗ್ಲ ಸಾಹಿತ್ಯ ನೀಡಿದ ಸ್ಫೂರ್ತಿ, 4 ನಾಟಕಗಳು, ಅಂದರೆ ಕರ್ನಾಟಕ ಸಾಹಿತ್ಯ ಸರ್ಕಾರ ಸ್ವಲ್ಪ ಅಲ್ಲಿ ಅನೇಕ ತಾಂತ್ರಿಕ ಕಾರಣಗಳ ಮೂಲಕ ಅವರ ಕಾರ್ಯ ಹಿಂದುಳಿದಿತ್ತು. ಅದನ್ನು ಆ ಕೊರತೆಯನ್ನು ನಾವು ಸ್ವಲ್ಪ ಇದು ಮಾಡಿದ್ವಿ, ಹಗುರು ಮಾಡಿದ್ವಿ, ಇದು ಒಂದು ಹೇಳ್ಬೋದು. ಆಮೇಲೆ ರವಿಕುಮಾರ್ ಅವರು, ನರಹಳ್ಳಿಯವರು, ಅವರಿಗೆ ನಾನು ಶ್ರೇಯ ಕೊಡಲೇಬೇಕು. ಅವರು 52 ಕವನಗಳ ಸಂಕಲನ ಅವರು ತಂದಾರ ನರಹಳ್ಳಿಯವರು. ಆದರೆ ಅವರು ಪ್ರತಿಯೊಂದು ಕವನದ ಸಂದರ್ಭ ಅದನ್ನು ತಿಳಿಸ್ಯಾರ ಅವರು. ಹೀಗಾಗಿ ಈ ಥರದ ಪುಸ್ತಕಗಳು ಬಂದು, ಆಮೇಲೆ ಇತ್ತೀಚೆಗೆ ಇದು ರವಿಕುಮಾರ್ ಅವರ ಮುಂದಾಳತ್ವದಲ್ಲಿ ಒಂದು ಜೈನ್ ಕಾಲೇಜ್ನಾಗ ಒಂದು ವಿಚಾರ ಸಂಕಿರಣ ಆಯಿತು, ಅಂದರೆ ಸೆಮಿನಾರ್ ಆಯಿತು. ಈ ವಿದೇಶಿ ಭಾಷೆಗಳು ಅಥವಾ ಇನ್ನಿತರ ಭಾರತೀಯ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದ, ಕನ್ನಡ ಕವನಗಳ ಅನುವಾದ ಬೇರೆ ಭಾಷೆಯಲ್ಲಿ, ಹಿಂಗೆ ಅವರು ಅದನ್ನು ಆಯೋಜಿಸಿದರು. ಅದು ಭಾಳ ಯಶಸ್ವಿ ಆಯಿತು. ಆ ಕಾಲೇಜಿನವರು ಭಾಳ ಮೆಚ್ಚಿದರು ಅದನ್ನು. ಆವಾಗ ಅದೇ ನೀವು ಹೇಳಿದ ತಂದೆಯವ್ರು ನೆನಪು ಮತ್ತೆ ಆಯ್ತು ನನಗೆ. ಯಾಕಂದರೆ ಸೆನೆಗಲೀಸ್ ಭಾಷಣ, ಹುಡುಗಿ ಸೆನೆಗಲೀಸ್ನಾಗ ತಂದೆಯವರ ಒಂದು ಭಾಷಣ ಇದು ಮಾಡಿದ್ರು. ಆವಾಗ ಆಕೆ ಹೇಳೋ ಧ್ವನಿ ಮೇಲಿಂದ ಧ್ವನಿ ಮತ್ತು ಅದರ ಧ್ವನಿಯಲ್ಲಿ ಬದಲಾವಣೆ ಅದು ಗೊತ್ತನ್ನಿಸ್ತು, ಇದು ಭಾವನಾ ಕರೆಕ್ಟ್ ಅಂತ ಬಂದದಂತ. ಸೊ ಆವಾಗ ನಾ ಹೇಳಿದೆ, ತಂದೆಯವರು ಅಮೇರಿಕೆಗೆ ಹೋದಾಗ ಒಂದು ತಮ್ಮ ಕನ್ನಡ ಕವನವನ್ನು ಓದಿ ತೋರಿಸ್ತೀನಿ ಅಂತ ಅವ್ರು ಹೇಳಿದರು. ಈ ಹೋದವರು ಇಲ್ಲ ನಿಮ್ಮ ಕನ್ನಡ ಕವನ ಅದು ಇನ್ನು ಇಂಗ್ಲೀಷ್ ಭಾಷಾಂತರ ಬಂದು ಓದ್ತೀನಿ,
ಆಮೇಲೆ ಕನ್ನಡ ಕವನ ಓದ್ತೀನಿ ಅಂತ ಹೇಳಿದ್ರು ವಿದ್ಯಾರ್ಥಿಗಳಿಗೆ. ಅಲ್ಲಿ ಅಲ್ಲಿ ಪ್ರಾಧ್ಯಾಪಕರು ಇದ್ದರು, ಅವರಂದ್ರು ಬೇಡ ನೀವು ಕನ್ನಡ ಕವನ ಮೊದಲು ಓದ್ರಿ ಆಮೇಲೆ ಇಂಗ್ಲೀಷ್ ಅನುವಾದ ಓದ್ರಿ. ಸೊ ಅವರು ಇಲ್ಲೇ ಇರು, ಅಲ್ಲಿ ಹೋಗಿ ಮಲ್ಲಿಗೆಯನ್ನು ತರುವೆನು, ನೇಹಕ್ಕೆಂದು ನಲುಮೆಗೊಂದು ಗುರುತು ನಿರಿಸಿ ಬರುವೆನು, ಇದೆಲ್ಲ ಹಾಡು ತೋರಿಸಿ ಆಮೇಲೆ ಹೇಳಿದರು. ಆಮೇಲೆ ಅಲ್ಲಿ ಪ್ರಾಧ್ಯಾಪಕ ಆದ, ನಾ ಇನ್ನು ಇಂಗ್ಲೀಷ್ ಓದಿ ತೋರಿಸ್ತಿದ್ದೆ. ಅವರಂದ್ರೆ ಇಂಗ್ಲೀಷ್ ಅನುವಾದ ಓದಿ ತೋರಿಸ್ಬೇಡ್ರಿ, ಅದರ ಮೊದಲೇ ನನಗೇನು ಅನ್ನಿಸ್ತದೆ ಅಂತ ಹೇಳ್ತೀನಿ ಕವನದ ಬಗ್ಗೆ ಅಂತ ಹೇಳಿ. ಸೊ ಅವ್ರೇನು ಹೇಳಿದ್ರಂದರೆ ಕವನ ಮೊದಲೇ ಒಂದು ಟೆನ್ಷನ್ ಇದೆ, ಕವನದ ಆರಂಭಿಕ ಹಂತದಲ್ಲಿ ಟೆನ್ಷನ್ ಇದೆ, ಅದು ಖರೆ ಅದ. ಇಲ್ಲೇ ಇರು, ಅಲ್ಲಿ ಹೋಗಿ, ಮಲ್ಲಿಗೆ, ಅದೆಲ್ಲ ಇತ್ತು. ಆದರೆ ಇಂಥ ಸಾಲಿನಾಗಿಂದ ಈ ಸಾಲಿನಿಂದ ಕವನದಲ್ಲಿ ಒಂದು ಪರಿವರ್ತನೆ ಆಗ್ತದೆ, ಕವಿಗೆ ಆತ್ಮವಿಶ್ವಾಸ ಬರ್ತದೆ. ಆಮೇಲೆ ಕವನವು ಅದು ಆತ್ಮವಿಶ್ವಾಸ ಎಷ್ಟು ಜೋರಾಗಿದೆ ಅಂತ ತೋರಿಸ್ತದೆ ಅಂತ ಹೇಳಿ. ಅದು ಕರೆಕ್ಟ್ ಇತ್ತು. ಅವರು ಯಾವ ಹೇಳಿದಂದ್ರೆ ಬಾಳುವುದರ ಸಾರುವಂಥದ್ದು, ಸಾಧಿಸುತ್ತ ಬದುಕುವುದೇ ಬಾಳುವುದರ ಸಾರುವಂಥದ್ದಲ್ಲ, ಆ ಲೈನ್ದಿಂದ ಇಲ್ಲಿ ಪರಿವರ್ತನೆ ಆಗ್ತದೆ ಅಂತ ಹೇಳಿದರು. ಸೊ ಅದು ನಮ್ಮ ತಂದೆಯವ್ರಿಗೂ ಕರೆಕ್ಟ್ ಅನಿಸ್ತು. ಮತ್ತು ಅದು ಹೇಳಿದರು, ನೀ ಆಧ್ಯಾತ್ಮಿಕ ಹಂಗೆ ಹೀಗೆ ಅಂತಿದ್ದೆ ನೋಡು, ಆತ್ಮದ ಭಾಷೆ ಒಂದೇ ನಾಯನ್ ಅಂತೀನಿ, ಅದಕ್ಕೆ ಇದು ಉತ್ತಮ ಉದಾಹರಣೆ. ಅವರಿಗೆ ಕನ್ನಡ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವ್ರಿಗೆ, ಆದರೆ ಕನ್ನಡ ಕವಿತೆ ಬರೀ ನನ್ನ ಮಾತು ಕೇಳಿ ಅವರು ಇಷ್ಟು ಹೇಳ್ತಾರಲ್ಲ, ದ್ಯಾಟ್ ಶೋಸ್ ದ್ಯಾಟ್ ದಿ ಲ್ಯಾಂಗ್ವೇಜ್ ಆಫ್ ದ ಸೋಲ್ ಈಸ್ ಒನ್. ಸರ್, ಇಷ್ಟೊತ್ತು ನೀವು ಗೋಕಾಕರ ಬಗ್ಗೆ, ನಿಮ್ಮ ಬದುಕಿನ ಯಾನದ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆ ಅಂದ್ಕೊಂಡ್ರಿ, ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.